नमस्ते प्रिय वीक्षक शुभ मुंजाने आराध्य आस्ट्रो नेर प्रसार कार्यक्रम के तमेलू आत्मीयद स्वागत नानू निम विजय राज असतोम सद्गमय तमसोम ज्योतिर्गमय मृत्युर्म मृतंगमय सत्यमेव जयते ओम शांति 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 ओम सायराम बेरे निम्हे फ्रेंड्स बरबूल के प्रीति प्रेम मुंत योग भागे हटे संबंध तुम का साध्य तीरा तीरा जास्ती अंत ये विचार मैनिफेस्टेशन तुम जास्ती इन बहुत एर वर्ष तुम फेवरेबल पीरियड निम्ब पाली अदान बहुत सदुपयोग पड़ा इष्टवेल आगे मने जगह वाहन तक मद्वे आगे मकलस सरी केस अथवा एजुकेशन सरी एजुकेशन कंप्लीट वर्ष बहुत फेवरेबल पीरियड निम्ब पाली बंद निंतना मे बी अब बहुत वाले योग भाग्यव क्रियेट अथवा इच्छे पूरईके आगुं इयर 2023-2024 अर्थ आयुत बहुत चेहरे ओके आन नोटी जगृते प्रिकॉशन निम्न स्नितर विचार अली हणकिन डीलिंग हणकु को अथवा यदे वो तुम साफ्ट नेचर यारीगू हणकु को मे बी निम्हे समस्या क्रियेट आगुं साध्य तीरा तीरा जास्ती दयुट अदने अस्ट सुलभल को होबेड़ अंतरने अस्ट सुलभ अंत खंडित इलोन कड़े प्रॉब्लम कूड़ा आगे इतवे तो इलोन कड़े मत हम डिस्प्यूट आगुं साध्यते सो हणकिन विचार बहुत जगृतर आगे अनिवार्यते निम्म पालिगे अंत खंडित उंटु अंत हेळ्तेने ओकेना आनंतर निम्म ताई कुटुंबदल्लि यारेल्ल इद्दीर ताई कुटुंब दैवी कार्यगळु नडेयुवंत साध्यते तीरा जास्ति अथवा अल्लि दैवद जीर्णोद्धार आगुवंतद्दु देवरिगे संबंधत्वो अदक्के बेकागि निम्मिंद सहाय माडबेकादित्तु साधन माडि नोडि तुंबा फेवरेबल रिसल्ट अन्नु अल्लि कूड नीवु पड्कोळ्ळिक्के निम्मिंद 100% साध्यते उंटु अंत हेळ्तेने आनंतर निम्म तंदेय भाग्यदल्लि अभिवृद्धि आगुत्ते तंदेगे तुंबा ओळ्ळे पीरियड ईग नडेयुत्ता इरुवंत तंदेगे तुंबा ओळ्ळे पीरियड भाग्यदल्लि अभिवृद्धि अंत हेळ्तेने याकंद्रे होद वर्षक्के अंद्रे 2022 ಕ್ಕೆ ತಗೆದುಕೊಂಡಾಗ ತಂದೆಯ ಆರೋಗ್ಯದಲ್ಲಿ ವೇರಿಯೇಷನ್ ಗಳು ಉಂಟಾಗಿರಬಹುದು ಬಟ್ ಇನ್ನು ಬರುವಂತ ಪೀರಿಯಡ್ ಏನು ಅದು ಮೇಬಿ ಒಳ್ಳೆ ಪೀರಿಯಡ್ ಅಂತ ಹೇಳಿದ್ರೆ ತಂದೆಯ ಭಾಗ್ಯಕ್ಕೆ ಸಂಬಂಧಪಡುತ್ತಂತೆ ಇನ್ನು ಯಾರಿಗೆಲ್ಲ ಮದುವೆ ಆಗಿದೆ ಮದುವೆ ಆದವರಿಗೆ ವಿಶೇಷತೆ ಹೇಳಬೇಕಾದ್ರೆ ಅವರಿಗೆ ಮಕ್ಕಳಾಗುವಂತ ಸಾಧ್ಯತೆ ಇಷ್ಟೋರೆ ಮಕ್ಕಳಾಗಲಿಲ್ಲ ಮಕ್ಕಳಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಗೆ ಇನ್ಕಮ್ ನ ವಿಷಯದಲ್ಲಿ ಏನದು ತೊಂದ್ರೆ ಇತ್ತು ಅಂತ ಆದಾಗ ಡೆಫಿನೆಟ್ ಆಗಿ ಅವರಿಗೆ ಒಳ್ಳೆ ಇನ್ಕಮ್ ಬರುವಂತದ್ದು ಲಾಭ ಬರುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಈ ಘಟನೆ ಕೂಡ ಖಂಡಿತ ಘಟಿಸದೆ ಬಹಳ ಒಳ್ಳೆ ಫೇಮ್ ಅನ್ನು ಪಡ್ಕೊಳ್ತೀರಾ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನೇಮ್ ಫೇಮ್ ಎಲ್ಲ ಏನು ಬೇಕು ಅದು ಈ ಸಮಯದಲ್ಲಿ ನಿಮಗೆ ಬರುತ್ತೆ ನಿಮ್ಮ ಜಾತಕದ ದಶಾಭುಕ್ತಿ ಯಾವುದು ಬೇಕಾದರೂ ಇರಲಿ ಬಟ್ ನಿಮರ್ಲೇಜ್ ಪ್ರಕಾರ ನಾನು ಇದನ್ನು ಹೇಳ್ತಾ ಇದ್ದೇನೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರುವುದರಿಂದ ಖಂಡಿತ ಅದಕ್ಕೆ ಬೇಕೆ ಪ್ರಯತ್ನ ಮಾಡಿ ಇನ್ನು ಕೆಲವರಿಗೆಲ್ಲ ಮದುವೆ ಆಗಿಲ್ಲ ಅದಕ್ಕೆ ಬೇಕಾದಂತೆ ಈಗ ಪೀರಿಯಡ್ ಅಂತೂ ಬಂದು ನಿಂತಿದೆ ನಿಮಗೆ 2023-2024 ಎರಡು ವರ್ಷಗಳು ಕೂಡ ಮದುವೆ ಆಗುವಂತ ಒಂದು ಪೀರಿಯಡ್ ಮನೆ ಮಾಡುವಂತದ್ದು ಮದುವೆ ಆಗುವಂತದ್ದು ಅನಂತ ಕೆಲವು ಮಕ್ಕಳಾಗದ್ರೆ ಮಕ್ಕಳಾಗುವಂತದ್ದು ಅಥವಾ ಏನು ಅಚೀವ್ಮೆಂಟ್ ಮಾಡಿಲ್ಲ ಅದನ್ನು ಮಾಡುವಂತದ್ದು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಒಟ್ಟಾರೆ ನೋಡ್ಲಿಕ್ಕೆ ಹೋದಾಗ ಒಂದೊಳ್ಳೆ ಪೀರಿಯಡ್ ಅನ್ನ ಒಂದೊಳ್ಳೆಯ ಸಮಯವನ್ನು ನೀವು ಅನುಭವಿಸುವಂಥ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು 100% ಅನುಭವಿಸ್ತೀರ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ಓಕೆ ಇನ್ನು ಮುಖ್ಯವಾಗಿ ಬೇರೆ ಏನು ಘಟನೆ ಗಳಿಸ್ಬೋದು ನಿಮಗೆ ನಾನು ಹೇಳೋದಾದರೆ ಬೇರೆ ಏನಿಲ್ಲ ಹೊಸದಾಗಿ ಕೆಲಸ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ ಕಾರ್ಯಕ್ಷೇತ್ರ ಹೊಸದಾಗಿ ಆಗುತ್ತೆ ನೀವೇ ಏನಾದರೂ ತುಂಬಾನೇ ಪ್ರಯತ್ನ ಮಾಡಿ ನಿಮ್ಮಿಂದ ನೀವು ಪ್ರಯತ್ನ ಮಾಡಿ ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ನೀವೇನಾದರೂ ಪ್ರಯತ್ನ ಮಾಡಿ ಅದರಲ್ಲಿ ಮುಂದುವರಿದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರುತ್ತದೆ ಅದರ ಜೊತೆಗೆ ಹೆಲ್ತ್ ಆರೋಗ್ಯದ ಮಟ್ಟಿಗೆ ತುಂಬಾ ಗಮನ ಕೊಡಿ ಅಂತ ಒಂದು ಇಂಡಿಕೇಶನ್ ಇದೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ ತುಂಬಾ ಬಿಜಿ ಆಗಿಬಿಟ್ರೆ ನೀವು ತುಂಬಾನೇ ವ್ಯಸ್ತರಾಗಿಬಿಟ್ರೆ ಕೆಲಸದಲ್ಲಿ ವ್ಯಸ್ತರಾಗಿಬಿಟ್ರೆ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡಬಹುದು ಅಂತ ಇಂಡಿಕೇಶನ್ ಇದೆ ಇವತ್ತು ಜನಿಸಿದಂತಹ ವ್ಯಕ್ತಿಗಳಿಗೆ ಓಕೆ 24ನೇ ತಾರೀಕಿನಂದು ನವೆಂಬರ್ 24ನೇ ತಾರೀಕಿಗೆ ಯಾರೆಲ್ಲ ಬರ್ತ್ ಡೇಟ್ ಅನ್ನು ಆಚರಿಸಿಕೊಳ್ತಾ ಇದ್ದಾರೆ ಅವರಿಗೋಸ್ಕರ ಈ ಭವಿಷ್ಯ ಅಂತ ಹೇಳ್ತೇನೆ ಅಥವಾ ಹೇಳಿದ್ದೆ ನಾನು ಅದನ್ನು ತುಂಬಾ ಚೆನ್ನಾಗಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಎಲ್ಲವೂ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರುವ ಎರಡು ವರ್ಷಗಳ ಕಾಲ 2023-2024 ಇಸ್ ಮಚ್ ಬೆಟರ್ ಅಂತ ಹೇಳ್ತೇನೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಯನ್ನು ನಿಮ್ಮ ಪಾಲಿಗೆ ತಂದುಕೊಡುತ್ತೆ ಇಷ್ಟವರೆಗೆ ಏನೆಲ್ಲ ನಿಮಗೆ ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅಚೀವ್ಮೆಂಟ್ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವ ಯೋಗವಾಗಿ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ ಒಳ್ಳೆದಾಗಲಿ ಓಕೆ ರೈಟ್ ಗೊತ್ತಾಯ್ತು ನೆಕ್ಸ್ಟ್ ಬಂದ ಮೇಡಮ್ ನಾನು ನಿನ್ನ ಹೇಳಿದೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ವೇರಿಯೇಷನ್ ರೈಟಾ ದಯವಿಟ್ಟು ಪಿ ಸಿ ಓದಲ್ಲಿ ದಯವಿಟ್ಟು ಯಾರು ಮಾತಾಡಬೇಡಿ ಅಂತ ಸೌಂಡ್ ಬರ್ತಾ ಉಂಟು ಓಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತೋ ಹೊರಗೆ ಹೋಗಿ ಮಾತಾಡಿ ಪರವಾಗಿಲ್ಲ ಓಕೆ ತೋ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಓಕೆ ಅರ್ಥ ಆಯಿತು ಎಸ್ ಓಕೆ ಬಂದ ಮೇಡಮ್ ನಾನು ಹೇಳಿದೆ ನಿಮಗೆ ಎಲ್ಲೋ ಒಂದು ಕಡೆ ಈ ವೇರಿಯೇಷನ್ ಯಾವುದ್ರಲ್ಲಿ ಕಾರ್ಯಕ್ಷೇತ್ರದಲ್ಲಿ ವೇರಿಯೇಷನ್ ಬರುವಂಥದ್ದಲ್ಲ ನಿಮಗೆ ಕೆಲಸದಲ್ಲಿ
ಕೆಲಸ ಬಂತು ಇಲ್ಲ ಕೆಲಸ ಮಾಡಿದ್ರಿ ಎರಡು ಸಮಯ ಒಂದೆರಡು ತಿಂಗಳು ಮಾಡಿದ್ರಿ ಮತ್ತೆ ಬಂದು ಮನೆಯಲ್ಲಿ ಬಂದು ಕೂತ್ಬಿಟ್ರಿ ನೀವು ಅಂತ ಇದೆಲ್ಲ ಸಮಸ್ಯೆ ಇರುವಾಗ ಅಲ್ವಾ ನೀವೇನು ಮಾಡಬೇಕಾಗುತ್ತೆ ಕೆಲವೊಮ್ಮೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ ಆಗುವಂಥದ್ದು ಅಲ್ವಾ ನಿನ್ನೇನು ಹೇಳಿದ್ದೇನೆ ಹಣಕಾಸಿನ ವಿಚಾರದಲ್ಲಿ ಯಾವ ಪ್ಲಾನೆಟ್ಸ್ ನಿಮಗೆ ಫ್ಲಕ್ಚುಯೇಷನ್ನ ಉಂಟು ಮಾಡುತ್ತೆ ಯಾಕೆ ಮಾಡುತ್ತೆ ಅಂತ ಅದರ ಬಗ್ಗೆ ಹೇಳಿದ್ದೇನೆ ಸೊ ಅದನ್ನು ಸರಿ ಮಾಡಿಕೊಳ್ಳೋದು ಹೇಗೆ ಯಾವ ರೀತಿ ನಾವು ಸರಿ ಮಾಡಿಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಸೊ ಅದನ್ನು ಕೂಡ ಸರಿ ಮಾಡಲಿಕ್ಕೆ ನಿಮಗೆ ಟೆಕ್ನಿಕ್ ಹೇಳಿಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಒಂದಷ್ಟು ಇರಿಟೇಷನ್ ಇದ್ರೆ ಅದು ಮಾಯ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ ಎಲ್ಲೊಂದು ಕಡೆ ಬಿಸ್ನೆಸ್ಸಲ್ಲಿ ಏಟು ಬಿದ್ದಿರುತ್ತೆ ಬಿಸ್ನೆಸ್ಸಲ್ಲಿ ಅಲ್ಲೋ ಬಿಸ್ನೆಸ್ ನಡೀತಾನೆ ಇಲ್ಲ ಕೆಲವೊಮ್ಮೆ ನಡೀತದೆ ಕೆಲವೊಮ್ಮೆ ಏನೂ ಇಲ್ಲ ಇನ್ಕಮ್ ಬರುತ್ತೆ ಬರಲ್ಲ ಈ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರುತ್ತೆ ಸೊ ಈಗ ಏನು ಮಾಡೋಣ ರೈಟಾ ಈಗ ಏನು ಮಾಡೋಣ ಸೊ ನಾವೇನು ಮಾಡಬೇಕಂತೆ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ನೋಡಿ ಎಲ್ಲದಕ್ಕೂ ಡಿಸ್ಟರ್ಬೆನ್ಸ್ ಮಾಡುವಂಥ ಪ್ಲಾನೆಟ್ಸ್ ಮೂರು ಪ್ಲಾನೆಟ್ಸ್ ಇರ್ತದೆ ಒಂದು ರಾಹು ಒಂದು ಶನಿ ಒಂದು ಕೇತು ಈ ಮೂರು ಪ್ಲಾನೆಟ್ಸ್ ಹೆಚ್ಚಿನ ಗ್ರಹಗಳಿಗೆ ತೊಂದರೆಯನ್ನು ಕೊಡ್ತಾ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ನಾವೇನು ಮಾಡಬೇಕಾಗುತ್ತೆ ಪ್ರತಿ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರನ್ನು ಯಾವುದೋ ಧಾರ್ಮಿಕ ಸ್ಥಾನಗಳಿಗೆ ಕೊಡಿ ಅವರು ಯೂಸ್ ಮಾಡೋದಾದರೆ ಇಲ್ಲಾಂದರೆ ಯಾರಿಗಾದರೂ ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದ ಕೊಟ್ಟು ಬಿಡಿ ಅದು ಶನಿವಾರ ದಿನ ಕೊಡಬೇಕಾಗುತ್ತೆ ನೀವು ಶನಿವಾರ ದಿನ ಕೊಟ್ಟಾಗ ಅದಕ್ಕೆ ಮೂರು ತಿಂಗಳ ಕಾಲ ಕಂಟಿನ್ಯೂ ಆಗಿ ಕೊಡಬೇಕಾಗುತ್ತೆ ಪ್ರತಿ ಶನಿವಾರ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರ್ ನಿಮ್ಮ ಶಕ್ತಿಯ ಅನುಸಾರ ಅದನ್ನು ಯಾವುದೋ ಧಾರ್ಮಿಕ ಸ್ಥಳ ಯಾವುದೋ ಯಾರಿಗಾದರೂ ವ್ಯಕ್ತಿಗಳಿಗೆ ನೀವು ಕೊಟ್ಟಾಗ ಖಂಡಿತವಾಗಿಯೂ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಒಂದಷ್ಟು ಫ್ಲಕ್ಚುಯೇಷನ್ಸ್ ಏನುಂಟು ಅಥವಾ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ನಡೆಯತಕ್ಕಂಥ ಒಂದಷ್ಟು ಫ್ಲಕ್ಚುಯೇಷನ್ಸ್ ಎಲ್ಲ ಏನುಂಟು ಮೇ ಬಿ ಅದು ಸರಿಯಾಗುವಂಥ ಯೋಗ ಭಾಗ್ಯ ಖಂಡಿತ ಬಂದೇ ಬರುತ್ತೆ ಸೊ ಈ ಒಂದು ಟೆಕ್ನಿಕನ್ನು ಯಾರು ಬೇಕಾದರೂ ಫಾಲೋ ಮಾಡಿ ಖಂಡಿತ ನೋಡ್ಬೋದು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಯಾವತ್ತಿದ್ರು ಕೂಡ ಯಾವತ್ತಿದ್ರು ಕೂಡ ನಿಮಗೆ ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕು ಹಣಕಾಸು ಚೆನ್ನಾಗಿರಬೇಕು ಅದು ನೆಮ್ಮದಿ ಜೀವನ ನಡೆಸಬೇಕಾದ್ರೆ ನಿಮ್ಮಲ್ಲಿ ಅಂಥ ಒಂದು ಸ್ಟೆಬಿಲಿಟಿಯನ್ನು ನೀವು ತಂದಿಡಲೇಬೇಕಾಗುತ್ತೆ ರೈಟ್ ಆ ಸ್ಟೆಬಿಲಿಟಿ ನಿಮ್ಮಲ್ಲಿ ಇರಬೇಕಾಗುತ್ತೆ ಆ ಸ್ಟೆಬಿಲಿಟಿ ಬೇಕಾದರೆ ನಿಮ್ಮ ಮನೆಯ ನೈಋತ್ಯದ ಭಾಗವನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಅಲ್ಲಿ ಬಹಳಷ್ಟು ಭಾರದ ವಸ್ತುಗಳನ್ನು ಇಟ್ಟುಕೊಳ್ಳೋದು ಆನಂತರ ಗ್ರೀನ್ ಕಲರ್ ಬ್ರೌನ್ ಕಲರ್ ಬಾರದ ಹಾಗೆ ನೋಡಿಕೊಳ್ಳೋದು ನೀವು ಆನಂತರ ಅಲ್ಲಿ ಏನಾದರೂ ಟಾಯ್ಲೆಟ್ ಉಂಟು ಅಥವಾ ಅಲ್ಲಿ ಬಾತ್ರೂಮ್ ಬಂದಿದೆ ಅಂದಾಗ ಅದನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಅಲ್ಲೇನಾದರೂ ಮನೆಯಲ್ಲಿ ಡಂಪ್ ಮಾಡ್ಕೊಂಡಿದ್ದೆ ಡಂಪನ್ನು ತೆಗಿಬೇಕು ಅನಿವಾರ್ಯತೆ ಉಂಟು ಆ ಮೂಮೆಂಟಲ್ಲಿ ಏನಾಗುತ್ತೆ ಪೇಷನ್ಸ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಆ ಸ್ಟೆಬಿಲಿಟಿ ನಿಮಗೆ ಬರುವುದಿಲ್ಲ ಆ ಪೇಷನ್ಸ್ ನಿಮ್ಮನ್ನು ನಿಮಗೆ ಬರುವುದಿಲ್ಲ ಯಾವಾಗೆಲ್ಲ ಪೇಷನ್ಸ್ ಇರುವುದಿಲ್ಲ ಅಲ್ವಾ ಆವಾಗೆಲ್ಲ ಏನಾಗುತ್ತೆ ನಿಮಗೆ ಹಣಕಾಸಿನ ವಿಚಾರ ಬಹಳಷ್ಟು ಸಮಸ್ಯೆ ಆಗುತ್ತೆ ಎಷ್ಟು ಕೋಪ ಮಾಡ್ಕೊಂಡಿರ್ತೀರಾ ಎಷ್ಟು ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ಏನಾಗುತ್ತೆ ವ್ಯಾಪಾರನೂ ಡಲ್ ಆಗುತ್ತೆ ಹಣಕಾಸು ಕೂಡ ಬರಲ್ಲ ದುಡ್ಡಿನ ವಿಚಾರ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೂ ಗೊತ್ತಾಗಲ್ಲ ನೀವೇನು ಮಾಡಬೇಕಂತ ಈ ಪರಿಸ್ಥಿತಿಯಲ್ಲಿ ನೀವು ಇದ್ದೇ ಇರ್ತೀರ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇವತ್ತೇನಾಗುತ್ತೆ ಕೆಲವು ಸಮಸ್ಯೆಗಳು ನಮ್ಮಲ್ಲೇ ಇರ್ತವೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಈಗ ಎಣಿಸ್ಕೊಳ್ಳಿ ಈಗ ಕೆಲವು ಸ್ತ್ರೀಯರು ಇರ್ತಾರೆ ರೈಟಾ ಅವರಿಗೆ ಮಕ್ಕಳಾಗಿರುವುದಿಲ್ಲ ಯಾಕೆ ಮಕ್ಕಳಾಗಿರುವುದಿಲ್ಲ ಅಲ್ವಾ ಅದಕ್ಕೊಂದು ಕಾರಣ ಇರ್ತದೆ ಯಾಕಂದರೆ ಅವರಿಗೆ ಅಹಂ ಜಾಸ್ತಿ ಇರ್ತದೆ ಸಿಟ್ಟು ವಿಪರೀತ ಜಾಸ್ತಿ ಇರ್ತದೆ ಒಳಗಿಂದ ಸಿಟ್ಟು ತುಂಬಾ ಜಾಸ್ತಿ ಅದನ್ನು ಹಂಚಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾರಿಗೋ ಬೈಬೇಕು ಯಾರಿಗೂ ಇದು ಮಾಡಿ ಬಟ್ ಅವ್ರಿಗೆ ಆಗ್ತಾ ಇಲ್ಲ ಬಟ್ ಆ ಸಿಟ್ಟನ್ನು ಒಳಗಡೆನೆ ಇಟ್ಕೊಂಡು ಕೊರಿತಾ ಇರ್ತಾರೆ ಅದಕ್ಕೋಸ್ಕರ ಏನಾಗುತ್ತೆ ಅದು ಏನು ನಿಮಗೆ ಕನ್ಸೀವ್ ಆಗಬೇಕು ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಆವಾಗ ಶನಿಯ ಎನರ್ಜಿಯನ್ನು ಅದಕ್ಕೆ ಆ್ಯಡ್ ಮಾಡಿದಾಗ ಅದು ಎಲ್ಲೋ ಒಂದು ಕಡೆ ಸಕ್ಸಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಅದಕ್ಕೋಸ್ಕರ ಕೆಲವರೆಲ್ಲ ಈ ಶಿವಲಿಂಗಿ ಬೀಜ ಅಂತ ಇರ್ತದೆ ಶಿವಲಿಂಗಿ ಬೀಜ ನಿಮಗೆ ಅಂಗಡಿಯಲ್ಲಿ ನಾರ್ಮಲ್ ಆಗಿ ಸಿಗುತ್ತೆ ಅದನ್ನು ಯೂಸ್ ಮಾಡ್ತಾರೆ ಶಿವಲಿಂಗಿ ಬೀಜವನ್ನು ಶಿವಲಿಂಗಿ ಬೀಜವನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಕೋಪದ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಆಗ ಕನ್ಸೀವ್ ಆಗುವಂತಹ ಯೋಗ ಭಾಗ್ಯ ನೋಡಿ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಅದಕ್ಕೋಸ್ಕರ ಯಾರಿಗಾದರೂ ಕೂಡ ಕನ್ಸೀವ್ ಆಗ್ತಾನೇ ಇಲ್ಲ ಅಂದಾಗ ನಿಮ್ಮ ಮನೋಸ್ಥಿತಿ ಹೇಗುಂಟು ನೋಡಿ ನಿಮಗೆ ಎಲ್ಲಿ ಸಮಸ್ಯೆ ಬರ್ತಾ ಉಂಟು ನೀವು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ ಯಾರ ಜೊತೆಗೆ ಹೇಗೆ ಮಾತಾಡ್ತಾ ಇದ್ದೀರಾ ಸೊ ಅದರ ಜೊತೆಗೆ ಎಷ್ಟು ಕೋಪ ಬರ್ತಾ ಉಂಟು ಸೊ ಅದೆಲ್ಲ ಕಂಟ್ರೋಲ್ ಮಾಡಿಕೊಂಡು ನೀವು ಬಹಳ ಕೂರ್ ನೇಚರ್ಗೆ ಬರಬೇಕಾದ ಕೂರ್ ನೇಚರ್ಗೆ ಬಂದ ನಂತರ ಏನಂದರೆ 100% ನಿಮಗೆ ಮಕ್ಕಳಾಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿಯೇ ಆಗುತ್ತೆ ಏನು ಬೇಕಾದರೂ ಮಾಡಿ ಆಗಲೇ ಬೇಕದು ಆಗಿಯೇ ಆಗುತ್ತೆ ಅದಕ್ಕೋಸ್ಕರ ಮೆಡಿಟೇಷನ್ ಮಾಡೋದು ನಿಮ್ಮ ಮನೆಯ ವಾಸ್ತುವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಟುಕೊಳ್ಳೋದು ಇದರ ಮುಖಾಂತರ ನಿಮಗೆ ಆ ಒಂದು ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಹಣಕಾಸು ಉಳಿಬೇಕಾದರೂ ಕೂಡ ಇದೇ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ ಅಷ್ಟು ಪೇಷನ್ಸ್ ಇಲ್ಲ ಅಂದಾಗ ಹಣಕಾಸು ಉಳಿಯುವುದಿಲ್ಲ ಇದು ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ ನಿಮ್ಮಲ್ಲಿ ಆ ಕೋಪ ಇದೆ ನೀವು ಮಾತಾಡ್ತೀರಾ ಯಾರಿಗೂ ಜೋರು ಮಾಡ್ತೀರಾ ಯಾರಿಗೂ ಇರಿಟೇಟ್ ಮಾಡ್ತೀರಾ ಅದರ ಅರ್ಥ ಏನಂದರೆ ನೀವು ಮಂಗಳನನ್ನು ಕೆಡಿಸ್ಕೊಂಡಿರ್ತೀರಾ ಮಂಗಳನ ಪಾಸಿಟಿವ್ ಎನರ್ಜಿಯನ್ನು ನೀವು ನೆಗೆಟಿವ್ಗೆ ಕನ್ವರ್ಟ್ ಮಾಡಿರ್ತೀರಾ ಮಂಗಳ ಒಬ್ಬ ಕೆಟ್ಟೋದ್ರೆ ಸಾಕು ಮತ್ತೆ ನಿಮಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಮಂಗಳ ಯಾವತ್ತಿದ್ರು ಕೂಡ ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡುವಂಥ ಪ್ಲಾನೆಟ್ಸ್ ಅದು ಎಮರ್ಜೆನ್ಸಿಯಲ್ಲಿ ನಿಮಗೆ ಕೆಲಸ ಮಾಡ್ತಾನೆ ಕುಜ ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡ್ತಾನೆ ಏನೋ ಇವತ್ತು ಎಮರ್ಜೆನ್ಸಿ ಆಯಿತು ಅಲ್ಲಿ ಕುಜನ ಸಹಾಯ ಬೇಕೇ ಬೇಕು ನಿಮಗೆ ಒಂದು ವೇಳೆ ಕುಜನನ್ನೇ ಕೆಡಿಸ್ಕೊಂಡ್ರಿ ಈ ರೀತಿ ಕೋಪ ತಾಪ ಎಲ್ಲ ಜಗಳ ಇದರಿಂದ ಕುಜನನ್ನೇ ಕೆಡಿಸ್ಕೊಂಡ್ರಿ ಆಗ ಏನಾಯ್ತು ನೋಡಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಒಡ ಹುಟ್ಟಿದವ್ರ ಜೊತೆಗೆ ಸಮಸ್ಯೆ ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಮಸ್ಯೆ ಆನಂತರ ಹಣಕಾಸಿನ ಸಮಸ್ಯೆ ಸಾಲದ ಮೇಲೆ ಸಾಲ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಆಗ ಏನಾಗುತ್ತೆ ಬ್ಯಾಂಕಿನವರು ದುತ್ತ ಅಂತ ಬಂದು ಎದುರು ನಿಂತು ಬಿಟ್ರಿ ಈಗ ರೈಟ್
ಬ್ಯಾಂಕಿನವರು ದುತ್ತಂತ ಬಂದು ನಿಮ್ಮ ಮುಂದೆ ಅವರು ಎಂಟ್ರಿ ಕೊಟ್ಟುಬಿಟ್ರಿ, ಏನು ಮಾಡ್ತೀರಿ? ಇಲ್ಲಿ ಎಮರ್ಜೆನ್ಸಿ, ಆವಾಗ ನಾವು ಕೈಕಾಲು ಬಿಡಬೇಕಾಗುತ್ತೆ. ಅಯ್ಯೋ ನಾನು ಯಾಕಪ್ಪ ಸಾಲ ಮಾಡಿದೆ, ನನಗೆ ಬೇಡತ್ತು. ಈ ಪರಿ ಹಾಗಾದರೆ ನೀವು ಪ್ರತಿದಿನ ಮೆಡಿಟೇಷನ್ ಮಾಡಿಕೊಂಡು ಅಲ್ವಾ, ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನು ಜಪ ಮಾಡಿಕೊಂಡು ಮನೆಯಲ್ಲಿ ಒಂದು ಶಾಂತ ವಾತಾವರಣ ನಿರ್ಮಾಣ ಮಾಡಿಕೊಂಡು ಮೇ ಬಿ ನಿಮಗೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಆಬ್ಸ್ಟಕಲ್ಸ್, ಒಂದಷ್ಟು ಅಡೆತಡೆ ಎಲ್ಲವೂ ಕೂಡ ದೂರ ಆಗುವಂಥ ಸಾಧ್ಯತೆ ತೀರಾ ತೀರಾಜೆ. ಈ ಥಿಯರಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸುಮ್ಮನಂತೂ ಖಂಡಿತ ಅಲ್ಲ, ಇಲ್ಲಾಂದ್ರೆ ನೀವು ಸುಮ್ಮನೆ ಕೇಳಿಸ್ಕೊಳ್ತೀರ, ಹೋಗಿ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ಅದಾಗಿದೆ ಇದಾಗಿದೆ. ಮೇ ಬಿ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಕೆಲವೊಂದು ಬಾರಿ ಇರ್ಬೋದು ಮೇ ಬಿ ಅಲ್ವಾ. ಸೊ ಬಟ್ ನೀವು ನೀವೇ ನಿಮ್ಮನ್ನು ನೀವೇ ಸುಧಾರಿಸ್ಕೊಂಡಾಗ ಮೇ ಬಿ ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗಿ ಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ. ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ನಾನು ಹೇಳಿದಂತಹ ಆ ರೆಮಿಡೀಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿನ್ನೇನು ಹೇಳಿದ್ದೇನೆ, ಇವತ್ತು ಹೇಳಿದ್ದೇನೆ, ಒಂದು ನಿಮಗೆ ಕಾರ್ಯಕ್ಷೇತ್ರ ಮತ್ತು ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ಸ್ ಇದ್ದಾಗ, ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬಂದಾಗ ಈ ಒಂದು ರೆಮಿಡೀಸನ್ನು ನೀವು ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಲೈಫಲ್ಲಿ ಆ ಸ್ಟೆಬಿಲಿಟಿ ಅಂತ ಏನುಂಟು ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟೆಬಿಲಿಟಿ ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ, ಸ್ಟೆಬಿಲಿಟಿಯಲ್ಲಿ ಹೋಗಿ ಹೋಗ್ತಾರೆ. ಯಾರೆಲ್ಲ ಆ ಒಂದು ಪೇಷನ್ಸನ್ನು ಇಟ್ಕೊಂಡಿರ್ತಾರೆ, ಆ ಒಂದು ತಾಳ್ಮೆಯನ್ನು ಇಟ್ಕೊಂಡಿರ್ತಾರೆ, ಆ ತಾಳ್ಮೆ ಅವರಲ್ಲಿ ಇರ್ತದೆ, ಆಗ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಅಷ್ಟು ಸುಲಭದಲ್ಲಂತೂ ಬರಲಿಕ್ಕೆ ಬಿಡುವುದಿಲ್ಲ, ಅಷ್ಟು ಸುಲಭದಲ್ಲಿಂತ ಅದು ಅಟ್ಯಾಕ್ ಆಗುವುದೇ ಇಲ್ಲ ಅಂತ ಹೊರಟು. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಂಡು ಅದನ್ನು ಪ್ರೊಸೀಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಬಂದ್ಬೇಡ. ನೆಕ್ಸ್ಟ್ ಬಂದ್ಬೇಡ. ನಾವು ವಿಶೇಷವಾಗಿ ನಮ್ಗೆ ಏನಾಗುತ್ತೆ, ಕೆಲವರಿಗೆಲ್ಲ ವೈವಾಹಿಕ ಜೀವನ ಸಮಸ್ಯೆಗಳು ಅಲ್ವಾ, ವೈವಾಹಿಕ ಸಮಸ್ಯೆ ಅಥವಾ ಪಾಪ ಗೊತ್ತಿಲ್ಲ ಏನು ಮಾಡ್ಬೇಕಂತ, ಏನೋ ಮದುವೆ ಆಗಿಬಿಟ್ಟು. ನೋಡಿ, ಒಂದು ಮಾತು ಹೇಳ್ತೇನೆ ನಿಮಗೆ, ಯಾರಿಗಾದ್ರೂ ಮದುವೆ ಮಾಡಬೇಕಾದ್ರೆ ಹುಡುಗಿಗಾದ್ರೂ ಹುಡುಗನಿಗಲಿ ಪರವಾಗಿಲ್ಲ, ಅರ್ಜೆಂಟ್ ಅರ್ಜೆಂಟ್ ಆಗಿ ಮ್ಯಾರೇಜ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಅಂತ ಹೇಳಿದ್ದೇನೆ. ಅದು ಆಗದಂತ ವಿಚಾರ. ಯಾರೆಲ್ಲ ಬಹಳ ಈಗ ಎಣಿಸ್ಕೊಳ್ಳಿ, ಮನೆಯಲ್ಲಿ ಯಾರೋ ತೀರ್ಕೊಂಡ್ಬಿಟ್ರು, ತಂದೆ ತೀರ್ಕೊಂಡ್ಬಿಟ್ರು, ತಾಯಿ ತೀರ್ಕೊಂಡ್ಬಿಟ್ರು, ಒಂದು ವರ್ಷದೊಳಗೆ ಮ್ಯಾರೇಜ್ ಆಗಬೇಕು, ಒತ್ತಡಕ್ಕೆ ಬಂದ್ಬಿಟ್ರು ಈಗ ಅಲ್ವಾ. ಯಾರು ಸಿಗ್ತಾನೆ ಇಲ್ಲ, ಎಷ್ಟೋ ಹುಡುಗರು ಸಿಗ್ತಾನೆ, ಆಗ ಯಾರು ಸಿಗ್ತಾರೋ ಅವರಿಗೆ ಕಟ್ಟಿ ಕೊಟ್ಟು ಬಿಟ್ಟಿರ್ತಾರೆ. ಆಗೇನಾಯಿತು, ನಿಮ್ಮ ಮ್ಯಾರೇಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಯ್ತು ಈಗ ಅಲ್ವಾ. ಖಂಡಿತವಾಗಿ ಮ್ಯಾರೇಡ್ ಲೈಫ್ ತೊಂದರೆ ಆಗುತ್ತೆ, ಎಮರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೀಗ ಒಂದು ನಿಮ್ಮ ಮನೆಯಲ್ಲಿರುವಂತಹ ಹುಡುಗಿಗೆ ಮ್ಯಾರೇಜ್ ಮಾಡಿ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ. ಎಮರ್ಜೆನ್ಸಿಯಲ್ಲಿ ಖಂಡಿತ ಅವರ ಗಂಡನಿಗೆ ಸರಿಯಾದ ಕೆಲಸನೇ ಇರಲ್ಲ, ಅವ್ರು ಕೆಲಸ ಮಾಡಲ್ಲ, ಅಥವಾ ಹಣಕಾಸಿನ ತೊಂದರೆ, ಭೂಮಿ ವಿಚಾರ ಸಮಸ್ಯೆಯಲ್ಲೇ ನರಳಾಡ್ತಾ ಇರ್ತಾರೆ. ಎಮರ್ಜೆನ್ಸಿ ಯಾವಾಗ ಬೇಕಾದರೂ ಕ್ರಿಯೇಟ್ ಆಗ್ಬೋದು, ಈ ಪರಿಸ್ಥಿತಿ ಕ್ರಿಯೇಟ್. ಅದಕ್ಕೋಸ್ಕರ ಇದನ್ನು ಯಾವತ್ತೂ ನೆನಪಿಟ್ಕೊಳ್ಬೇಕು. ಮದುವೆ ಮಾಡಬೇಕಾದ್ರೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ಮದುವೆ ಬಹಳ ಪೇಷನ್ಸ್ ಇಟ್ಕೊಂಡು, ಬಹಳ ತಾಳ್ಮೆಯನ್ನು ಇಟ್ಕೊಂಡು ನೀವು ಮದುವೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು. ಈಗ ಒಂದು ನಿಮಗೆ ಹೆಣ್ಣು ಮಗಳಿದ್ದಾಳೆ ಅಂತ ಇಟ್ಕೊಳ್ಳೋಣ. ನಿಮಗೊಂದು ಆಸೆ ಅಂತೂ ಇರುತ್ತಾ, ಒಳ್ಳೆ ವರ ಬರಬೇಕು, ಒಳ್ಳೆ ಹುಡುಗ ಬರಬೇಕು, ಅವನು ಒಳ್ಳೆ ಕೆಲಸದಲ್ಲಿರಬೇಕು ಅಲ್ವಾ, ಅವನ ಹೈಟ್ ವೈಟ್ ಎಲ್ಲ ಚೆನ್ನಾಗಿರಬೇಕು, ಮನೆ ಇರಬೇಕು, ಅವನು ಸೆಟ್ಲ್ ಆಗಿರಬೇಕು, ಇದೆಲ್ಲ ಬಯಸ್ತಿರ್ತಾನೆ. ಹಾಗಾದರೆ ಅದಕ್ಕೆ ಬೇಕಾಗಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಮನೆಯಲ್ಲಿ ಅದನ್ನು ಮೊದಲು ಪ್ರಿಪೇರ್ ಮಾಡಬೇಕಾಗುತ್ತೆ. ಅದರ ಅರ್ಥ ಏನಂದರೆ, ಈಗ ಯಾರು ವರ ಬರಬೇಕು ಅದು ನಿಮ್ಮ ಮನೆ ದಕ್ಷಿಣದ ಭಾಗಕ್ಕೆ ಸಂಬಂಧಪಟ್ಟಂಥ ಎನರ್ಜಿ, ಅಂದರೆ ಕುಜನಿಗೆ ಸಂಬಂಧಪಟ್ಟದ್ದೇನೆ. ನಿಮ್ಮ ಮಗಳಿಗೆ ಒಂದು ಹುಡುಗ ಬರಬೇಕು, ಅದು ಕುಜನಿಗೆ ಸಂಬಂಧ. ಈಗ ಆ ಪಾರ್ಟಿ ಕೆಟ್ಟೋಗಿದೆ ಅಂತ ಇಟ್ಕೊಳ್ಳೋಣ, ನಿಮ್ಮ ದಕ್ಷಿಣದ ಭಾಗನೇ ಕೆಟ್ಟೋಗಿದೆ, ನಿಮ್ಮ ದಕ್ಷಿಣದ ಭಾಗನೇ ಸರಿ ಇಲ್ಲ, ದಕ್ಷಿಣದ ಭಾಗದಲ್ಲಿ ಬ್ಲೂ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಅಥವಾ ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ಬಂದಿದೆ, ಬಾತ್ರೂಮ್ ಬಂದಿದೆ, ಏನೋ ಒಂದು ಅಲ್ವಾ. ಸೊ ಹಾಗೇನಾಯಿತು, ನಿಮಗೆ ನೀವು ಏನು ವರನನ್ನು ಹುಡುಕ್ತಾ ಇದ್ದೀರಾ, ಅವನು ಸರಿ ಇರಲ್ಲ ಅಂತ ಇದೆ, ಅವನಿಗೆ ಕೆಲಸ ಸರಿ ಇರಲ್ಲ, ಅಷ್ಟು ಸ್ಟೆಬಿಲಿಟಿ ಇರಲ್ಲ, ಅವರಿಗೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್, ಮನೆ ವಿಚಾರದಲ್ಲಿ ಸಮಸ್ಯೆಗಳು, ಅಥವಾ ಒಂಥರ ವೀಕ್ ಆಗಿರುವಂತಹ ಒಂದು ಹುಡುಗನನ್ನು ನೀವು ಚಾಯ್ಸ್ ಮಾಡಿ ತಂದು ನಿಮ್ಮ ಮಗಳಿಗೆ ಕಟ್ತೀರಿ ಅಂತ ಒಂದು ಇಂಡಿಕೇಶನ್. ಬಟ್ ನಿಮಗೆ ಒಳ್ಳೇದೇ ಬರಬೇಕಾದ್ರೆ ನೀವೇನು ಮಾಡಬೇಕಪ್ಪ? ಖಂಡಿತ ಹೇಳ್ಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ಸರ್, ನನ್ನ ಹೆಸರು ಐಶ್ವರ್ಯ ಅಂತ. ರಾಜೇಶ್ವರಿ ಅಲ್ಲ ಸರ್, ಐಶ್ವರ್ಯ. ಐಶ್ವರ್ಯ, ಓಕೆ, ಹೇಳಿ. ಸರ್, ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ. ಸರ್, ಅವರದು ಡೇಟ್ ಆಫ್ ಬರ್ತ್ 11/4/1990. ಸಮಯ 11:13 PM. ಹುಟ್ಟಿದಲ್ಲಿ ದಾವಣಗೆರೆ. ಓಕೆ, ಅವರ ಹೆಸರೇನಮ್ಮ ಹೇಳಿ, ಮತ್ತೆ ರಿಪೀಟ್ ಮಾಡಿ. ವೀರೇಂದ್ರ ಸಚಿನ್. ಓಕೆ, ವೀರೇಂದ್ರ ಅಂತ ಕರೀತೀರಾ? ಸಚಿನ್ ಅಂತ ಕರೀತೀವಿ. ಏನಂತ? ಸಚಿನ್. ಸಚಿನ್ ಅಂತ ಕರೆಯುವುದು. ಓಕೆ, ವೀರೇಂದ್ರ ಅನ್ನೋ ಹೆಸರನ್ನ ನೀವು ಇದು ಮಾಡುದಿಲ್ಲ, ಸಚಿನ್ ಅನ್ನೋ ಹೆಸರನ್ನ ಜಾಸ್ತಿ ಯೂಸ್ ಮಾಡ್ತೀರಿ ಹಾಗೆ. ಸರಿ, ಏನಮ್ಮ ಬಿಸ್ನೆಸ್ ಮಾಡ್ತಾರ ಅವರು? ಓಕೆ, ನೋಡಿ ಮಾ, ಜಾತಕ ಏನ್ ಹೇಳ್ತಾಂಡು, ಜಾತಕ ಬಂದವ್ರದ್ದು ಸ್ವಾತಿ ನಕ್ಷತ್ರ ತುಲಾರಾಶಿನಾ? ಓಕೆ, ಅವ್ರಿಗೆ ಶನಿದೇಶ ನಡೀತಾಂಡಮ್ಮ ಸದ್ಯದ ಮಟ್ಟಿಗೆ. ಮತ್ತೆ ಏನೋ ಹೆಸರನ್ನ ಇಟ್ಟಿದ್ದೀರ ನೋಡಿ ಮಾ, ಇವ್ರಿಗೆ ಒಂದು ಪ್ರಿಕಾಷನ್ ಏನ್ ಗೊತ್ತಾ, ಹಣಕಾಸಿನ ವಿಚಾರದಲ್ಲಿ ಬಾರಿ ಬಾರಿಗೂ ತೊಂದರೆ ಅನುಭವಿಸ್ತಾರೆ, ಆನಂತರ ಆರೋಗ್ಯದ ವಿಚಾರದಲ್ಲಿ ಬಾರಿ ಬಾರಿ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್. ಅಮ್ಮ, ರೈಟಾ? ಬಟ್ ನಾನು ಹೇಳಿದ್ದು ರೈಟ್ ಅಮ್ಮ, ನನ್ಗೆ ಅದು ಹೇಳಿ.
ದುಡ್ಡು ಮತ್ತೆ ಆರೋಗ್ಯ ಓಕೆನಾ ಅದು ಉಂಟಾ ಇಲ್ವಾ ಹೇಳಿ ನನಗೆ ಇವಾಗ ಮದುವೆ ಆಗಿರೋದ ಸರ್ ಅಂದ್ರೆ ನಿಮಗೆ ಅವರು ಏನು ಅಂತ ನಿಮಗೆ ಅರ್ಥನೇ ಆಗಿಲ್ಲ ಆ ರೀತಿ ಈಗ ಒಂದು ಮಾತು ಹೇಳಿ ಈಗ ನಾನೇನು ಆನ್ಸರ್ ಮಾಡ್ತೇನೆ ಅವ್ರಿಗೆ ಹೇಳಿದೆ ಅವ್ರು ಕೇಳಿಸ್ಕೊಳ್ತಾರಮ್ಮ ಓಕೆ ಈಗ ಪ್ರಶ್ನೆ ನೀವೇ ಮಾಡಿ ನಾನಂತೂ ಹೋಗಲ್ಲ ಮುಂದೆ ಓಕೆ ಮಾಡಿ ಪ್ರಶ್ನೆ ಮಾಡಿ ಮಾ ಏನ್ ಬೇಕು ಬಿಸ್ನೆಸ್ ಬಗ್ಗೆ ಕೇಳಬೇಕು ಅಥವಾ ಬಿಸ್ನೆಸ್ ಬಗ್ಗೆ ಏನ್ ಕೇಳಬೇಕು ಅದನ್ನ ಹೇಳಿ ನನಗೆ ಹೊಸ ಬಿಸ್ನೆಸ್ ಮಾಡಬೇಕಂತ ಇದೀವಿ ಸರ್ ಅದಕ್ಕೆ ರಿಲೇಟೆಡ್ ಟು ಟಾರ್ಪಲಿನ್ ನೋನ್ ಬಿಸ್ನೆಸ್ ಮಾಡಬೇಕಂತ ಇದೀವಿ ಓಕೆ ಸೋ ಅದರ ರಿಲೇಟೆಡ್ ಸಕ್ಸೆಸ್ ಸಿಗುತ್ತಾ ಅಂತ ಗೊತ್ತಾಗಬೇಕು ಓಕೆ ನಾನು ಒಂದು ಮಾತು ಹೇಳ್ತೀನಿ ಅಮ್ಮ ಅವರಿಗೆ ಶನಿ ದೇಶ ನಡೀತಂತಮ್ಮ ತುಂಬಾನೇ ಹಾರ್ಡ್ ವರ್ಕ್ ಮಾಡಬೇಕಾದ ಅನಿವಾರ್ಯತಂತಮ್ಮ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟಮ್ಮ ನಾನು ಇಷ್ಟಂತೂ ಹೇಳಬಲ್ಲ ನಿಮಗೆ ಯಾಕಂದ್ರೆ ನಿಮಗೆ ಆ ವಿಚಾರ ಗೊತ್ತಿಲ್ಲ ಏನು ಅಂತ ಅವರ ಪ್ರೀವಿಯಸ್ ಏನಂದ್ರೆ ನಿಮಗಂತೂ ಗೊತ್ತಿಲ್ಲ ಈಗ ಅವರಂತೂ ಕಾಲ್ ಮಾಡಿಲ್ಲ ನನಗೆ ಸೋ ನಾನು ಹೇಳಿದ್ರೆ ನೀವಂತೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಿಲ್ಲ ಅಥವಾ ನಂಬಲಿಕ್ಕಿಲ್ಲ ನೀವೇನ್ ಮಾಡಬೇಕಾಗಿದೆ ನಿಮ್ಮ ದಾವಣಗೆರೆಯಲ್ಲಿ ಯಾರಾದರೂ ಒಳ್ಳೆ ಜ್ಯೋತಿಷರ್ ಇದ್ರೆ ದಯವಿಟ್ಟು ಹೋಗಿ ಜಾತಕವನ್ನು ತೋರಿಸಿ ಅವರಿಂದ ವಿಮರ್ಶೆ ಪಡ್ಕೊಳ್ಳಿ ಯಾಕಂದ್ರೆ ಈ ಜಾತಕ ಹಣಕಾಸಿನ ವಿಚಾರದಲ್ಲಿ 100% ಮೋಸ ಹೋಗುತ್ತೆ ಅಂತಲೇ ಇಂಡಿಕೇಶನ್ ಇದೆ ಆನಂದ ಹಣಕಾಸನ್ನು ಹೊರಗೆ ಕೊಟ್ಟು ಪಿಡ್ತಿಂತಾರೆ ಅಂತ ಕೂಡ ಇಂಡಿಕೇಶನ್ ಇದೆ ಇನ್ನು ಅದು ಯಾವ ರೀತಿ ಬಿಸ್ನೆಸ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಬರುವಂತಹ ವ್ಯಕ್ತಿ ಬಿಸ್ನೆಸ್ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಬರ್ತಾರೋ ಅಥವಾ ಏನ್ ಬಿಸ್ನೆಸ್ ಮಾಡ್ತಾರೋ ಅಲ್ಲಿನ ವ್ಯಕ್ತಿಗಳು ಬಹಳ ಸಾಫ್ಟ್ ನೇಚರ್ ಅಲ್ಲಿ ಇದ್ದುಕೊಂಡು ಇವರನ್ನ ಎಲ್ಲೊಂದ್ ಕಡೆ ಲೂಟಿ ಮಾಡ್ಲಿಕ್ಕೆ ಕೂಡ ನೋಡುವ ಸಾಧ್ಯತೆ ತೀರಾ ಜಾಸ್ತಿ ಉಂಟಮ್ಮ ನಮಗೆ ಫೇವರಬಲ್ ಆಗಿ ಬಂದಿಲ್ಲಮ್ಮ ದಯವಿಟ್ಟು ನಾನು ಹೇಳ್ತೀನಿ ನನ್ನ ಮಾತನ್ನ ಕೇಳಿಸ್ಕೊಳ್ಬೇಡಿ ಅಲ್ಲಿ ಯಾರಾದ್ರೂ ಒಳ್ಳೆ ಜ್ಯೋತಿಷರ್ ಇದ್ರೆ ಅವ್ರ ಹತ್ರ ಹೋಗಿ ಜಾತಕವನ್ನ ವಿಮರ್ಶೆ ಮಾಡಿ ಇಲ್ಲಮ್ಮ ನಾನು ಇಷ್ಟೇ ಹೇಳಿದೆ ಯಾಕಂದ್ರೆ ನೀವು ಡಿಸ್ಟರ್ಬೆನ್ಸ್ ಮಾಡಿದ್ರಲ್ವ ಅಂದ್ರೆ ನಿಮ್ಗೆ ವಿಷಯ ಗೊತ್ತಿಲ್ಲಲ್ಲ ತಾನೆ ತಾಯಿ ಅಲ್ವಾ ಈಗ ವಿಷಯ ಗೊತ್ತಿದ್ರೆ ನಾನೆಲ್ಲ ಹೇಳ್ಬಿಡ್ತಿದ್ದೆ ನಿಮ್ಗೆ ಇದ್ರಲ್ಲಿ ಏನುಂಟು ಅಂತ ಓಕೆ ಈಗ ವಿಷಯನೇ ಗೊತ್ತಿಲ್ಲ ನಾನು ಸುಮ್ಮನೆ ಹೇಳಿ ನಾನಕ್ಕೆ ಪಡ್ತಿರ್ಬೇಕಮ್ಮ ನೀವೇನ್ ಮಾಡಿ ಅಲ್ಲಿ ಕೇಳಿಸ್ಕೊಳ್ಳಿ ಮತ್ತು ಖಂಡಿತ ಒಳ್ಳೇದಾಗುತ್ತೆ ಅಲ್ವಾ ಯಾಕಂದ್ರೆ ಶನಿ ದೇಶ ನಡೆಯುವಾಗ ತುಂಬಾ ಸುಲಭ ಅಲ್ಲ ಬಿಸ್ನೆಸ್ ಮಾಡುವಂಥದ್ದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಲ್ಲಿ ಮೋಸ ಉಂಟು ಅಂತ ಇಂಡಿಕೇಶನ್ ಇದೆ ಬೇಕಾದ್ರೆ ಅವ್ರತ್ತ ಕೇಳಿಸ್ಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ 20-29 ಏಜ್ ಸೀರೀಸ್ ಅಲ್ಲಿ ದುಡ್ಡಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅದೇನು ಮೋಸ ಹೋಗಿದ್ದಾರಪ್ಪ ಒಮ್ಮೆ ಕೇಳಿಸ್ಕೊಳ್ಳಿ ಅವ್ರ ಹತ್ರ ಅವ್ರ ಕತೆ ಹೇಳ್ಬೋದು ನಿಮಗೆ ಆ ನಂತರ ಪ್ರೊಸೀಡ್ ಆಗಿ ಒಳ್ಳೇದಾಗಲಿ ತಾಯಿ ಓಕೆ ಅಲ್ವಾ ಇಲ್ಲೇನಾಗುತ್ತೆ ಅಲ್ವಾ ನಿಮ್ಗೆ ಈಗ ವಿಚಾರನೆ ಗೊತ್ತಿಲ್ಲ ನಾನು ಸುಮ್ಮನೆ ಏನೋ ಪ್ರೆಡಿಕ್ಟ್ ಮಾಡೋದು ನೀವು ಹೋಗಿ ಕೇಳೋದು ಮತ್ತೆ ನಾನು ಪಡೆತಿನ್ನೋದು ಅದೆಲ್ಲ ಬೇಕಾ ಬೇಡ ತಾನೆ ಓಕೆ ಇದು ವಿಚಾರ ಅದಕ್ಕೋಸ್ಕರ ನೋಡಿ ಇಂಥದ್ದೆಲ್ಲ ಸೀರಿಯಸ್ ಕ್ವಶನ್ ಇರುವಾಗ ನಾನು ಒಂದೇ ಮಾತು ಹೇಳೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂಥದ್ದು ಸೀರಿಯಸ್ ಕ್ವಶನ್ ಅಂದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಅದೇನು ಟಾರ್ಗೆಟ್ ಅಲ್ವಾ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು ನಿಮಗೆ ತುಂಬಾ ಮುಂದೆ ಹೋಗ್ಲಿಕ್ಕೆ ಉಂಟು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡಬೇಕು ಅಲ್ವಾ ಟಾರ್ಗೆಟ್ ತಾನೆ ಸೊ ಅದನ್ನು ನಾನಿಲ್ಲಿ ಒಂದು ನಿಮಿಷದಲ್ಲಿ ಆನ್ಸರ್ ಮಾಡಲಿಕ್ಕೆ ಅಂದ್ರೆ ಖಂಡಿತ ಕಷ್ಟ ಓಕೆನಾ ಅದಕ್ಕೋಸ್ಕರ ಯಾರಾದರೂ ಒಳ್ಳೆ ವಾಸ್ತು ಒಳ್ಳೆ ಜ್ಯೋತಿಷರ ಹತ್ರ ಹೋಗಿ ಅದನ್ನು ವಿಮರ್ಶೆ ಮಾಡಿಸಿ ಅದು ಏನುಂಟು ಏನಿಲ್ಲ ಏನಾಗುತ್ತೆ ಅಲ್ವಾ ಸೊ ಬಿಸ್ನೆಸ್ ಮಾಡ್ಬೋದಾ ಬೇಡವಾ ಅಲ್ವಾ ಅಥವಾ ಇದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಪರವಾಗಿಲ್ಲ ಅಲ್ವಾ ವಿಮರ್ಶೆ ಬೇಕಾದಾಗ ವಿಮರ್ಶೆ ಇಲ್ಲದೆ ಯಾವುದನ್ನು ಕೂಡ ನಾವು ಮಾತಾಡೋ ಹಾಗೇನೆ ಇಲ್ಲ ಅಂತ ಹೇಳ್ತೇನೆ ಅಥವಾ ನಿಮ್ಮ ಮಗಳಿಗೆ ವರನನ್ನು ಹುಡುಕ್ತಾ ಇದ್ದೀರಾ ಅಥವಾ ನಿಮ್ಮ ದಕ್ಷಿಣದ ಭಾಗ ಅಂದರೆ ನಿಮ್ಮ ಕುಜನ ಜಾಗ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ ಬ್ಲೂ ಕಲರ್ ಬಂತು ಬ್ಲ್ಯಾಕ್ ಕಲರ್ ಬಂತು ಅಥವಾ ಬೇರೆ ಯಾವುದೋ ರೆಡ್ ಕಲರ್ ಬಂತು ಅಥವಾ ಅಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಟಾಯ್ಲೆಟ್ ಪಿಟ್ ಬಂತು ಅಥವಾ ಅಲ್ಲಿ ಬಾವಿ ಬಂತು ಅಥವಾ ಏನೋ ಒಂದು ಸಮಸ್ಯೆ ಓಕೆ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ನಿಮಗೆ ಈ ನಿಮ್ಮ ಮಗಳಿಗೆ ಸರಿಯಾದ ವರ ಅಂತೂ ಡೆಫಿನೆಟ್ ಆಗಿ ಬರಲ್ಲ ನಿಮಗೆ ಬಂದದ್ದೆಲ್ಲ ರಿಜೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೋ ಜಾತಕ ಕೂಡಿ ಬರಲ್ಲ ಯಾವುದೋ ಅವ್ರ ಕೆಲಸ ಸರಿಯಿಲ್ಲ ಯಾವುದೋ ಅವನಿಗೆ ಮನೆಯೇ ಇಲ್ಲ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಇದು ಸರಿ ಆಗಬೇಕಾದ್ರೆ ಏನು ಮಾಡಬೇಕು ಮೊತ್ತ ಮೊದಲನೇದಾಗಿ ಸೌತ್ ಕಾರ್ನರನ್ನು ಸರಿ ಮಾಡಿ ಇಟ್ಕೊಳ್ಬೇಕು ನೀವು ಒಳ್ಳೆ ವಾಸ್ತಜ್ಞನ ಕರ್ಸ್ಕೊಂಡು ಬಂದು ಅದಕ್ಕೆ ಏನು ಟ್ರೀಟ್ ಮಾಡಲಿಕ್ಕೆ ಉಂಟು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅಲ್ವಾ ಏನು ಟ್ರೀಟ್ ಈಗ ಅಲ್ಲಿ ಬಾವಿ ಇದ್ದರೂ ಟ್ರೀಟ್ ಮಾಡ್ಕೊಳ್ಬೇಕು ನೀವು ಟಾಯ್ಲೆಟ್ ಬಿಟ್ಟಿದ್ರು ಟ್ರೀಟ್ ಮಾಡ್ಕೊಳ್ಬೇಕು ಟಾಯ್ಲೆಟ್ ಇದ್ದರೂ ಟ್ರೀಟ್ ಮಾಡ್ಕೊಳ್ಬೇಕು ಅಲ್ವಾ ಇಲ್ಲಾಂದರೆ ನಿಮ್ಮ ಮಗಳ ಮದುವೆ ಒಂಥರ ಏನಾಗುತ್ತೆ ಇರಿಟೇಟ್ಗೆ ಒಳಗಾಗುತ್ತೆ ಡೆಫಿನೆಟ್ ಆಗಿ ಇವತ್ತಲ್ಲ ನಾಳೆ ಅವರು ಸಮಸ್ಯೆಯನ್ನು ಅನುಭವಿಸಿ ಅನುಭವಿಸ್ತಾರೆ ಯಾಕಂದರೆ ನೀವು ಮಾಡಿದ ಆ ಒಂದು ಕೆಲಸದಿಂದಾಗಿ ಅಥವಾ ಅಲ್ಲಿ ಆ ಪ್ರಾಬ್ಲಮನ್ನು ಇಟ್ಟುಕೊಂಡು ನೀವು ಮದುವೆ ಮಾಡಿರ್ತೀರ ಅಥವಾ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ ನಿಮಗೆ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲ ಕೂಡ ಇಂಟರ್ಕನೆಕ್ಟೆಡ್ ಆಗಿರುವಂಥದ್ದು ಅಷ್ಟು ಸುಲಭ ಅಂತ ಖಂಡಿತಲ್ಲ ಯಾವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ತೀರಾ ಸರಿಯಾದ ವೇಯಲ್ಲಿ ಮೇಂಟೈನ್ ಮಾಡ್ತೀರಾ ಆಗೇನಾಗುತ್ತೆ ನಿಮ್ಮ ಮಗಳಿಗೆ ಒಳ್ಳೆ ವರ ಬಂದು ಮದುವೆ ಕೂಡ ಆಗ್ಬೋದು ಖಂಡಿತ ಓಕೆ ಅದರ ಜೊತೆಗೆ ನಿಮ್ಮ ಮನೆಯ ವಾಸ್ತು ಅಲ್ವಾ ಮನೆಯ ವಾಸ್ತು ಅದರಲ್ಲಿ ಟೋಟಲ್ ನಿಮ್ಮ ಮನೆ ಬಣ್ಣ ಕೆಲವರು ಏನು ಮಾಡಿರ್ತಾರೆ ಮದುವೆ ಆದ ನಂತರ ಕಲರ್ ಚೇಂಜ್ ಮಾಡೋಣ ಈಗ ಯಾಕೆ ಮಾಡಬೇಕು ಸಾರಿ ಮದುವೆ ಫಿಕ್ಸ್ ಆದ ನಂತರ ಕಲರ್ ಚೇಂಜ್ ಮಾಡೋಣ ಈಗ ಯಾಕೆ ಮಾಡ್ಬೇಕಂತ ಕೆಲವರೆಲ್ಲ ಹೇಳಿರ್ತಾರೆ ಅಲ್ವಾ ವಿಷಯ ಅದಲ್ಲ ಬಟ್ ಇಲ್ಲೇನಾಗುತ್ತೆ ನೀವು ಯಾವಾಗ ಮನೆಯಲ್ಲಿ ಕಲರನ್ನು ಚೇಂಜ್ ಮಾಡ್ಕೊಳ್ತೀರಾ ಆ ಮೂಮೆಂಟಲ್ಲಿ ಮದುವೆಯ ಒಂದು ಮೂಮೆಂಟ್ ಏನುಂಟು ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಯಾಕಂದ್ರೆ ಯಾರಾದರೂ ನೋಡ್ಕೊಳ್ಳಿ ಮದುವೆ ಆಗಬೇಕಾದ್ರೆ ಕಲರ್ ಅಂತೂ ಚೇಂಜ್ ಆಗಿರ್ತದೆ ಕಲರ್ ಚೇಂಜ್ ಆಗಿದೆ ಮದುವೆ ಅಂತೂ ಆಗಲ್ಲ ಇದಂತೂ ಪಕ್ಕ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮತ್ತೆ ಹೋಗಿ ಕಲರ್ ಚೇಂಜ್ ಮಾಡೋದಕ್ಕಿಂತ ಮೊದಲು ಕಲರನ್ನು ಚೇಂಜ್ ಮಾಡಿ ಅಲ್ವಾ ಯಾರಾದರೂ ವಾಸ್ತವ್ಯನ ಕರ್ಕೊಂಡೋಗಿ ಯಾವ ಕಲರ್ ಕೊಡಬೇಕಂತ ಅವ್ರ ಹತ್ರ ಎಕ್ಸ್ಪರ್ಟ್ ಹತ್ರ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ ನಂತರ ಕಲರ್ ಚೇಂಜ್ ಮಾಡಿ ಮತ್ತೆ ನೋಡಿ ವರ ಬರುತ್ತಾ ಇಲ್ವಾ ವಧು ಬರುತ್ತಾ ಇಲ್ವಾ 100% ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಆನಂತರ ವಿಶೇಷವಾಗಿ ನಿಮ್ಮ ಪೂರ್ವದ ಭಾಗ ಸರಿಯಬೇಕು ಯಾಕಂದರೆ ಸೋಷಲ್ ಕನೆಕ್ಷನ್ ಅಂದರೆ ನಿಮಗೆ ವರನನ್ನು ಹುಡುಕಬೇಕು ವಧುವನ್ನು ಹುಡುಕಬೇಕಾದ್ರೆ ಸೋಷಲ್ ಕನೆಕ್ಷನ್ ಚೆನ್ನಾಗಿರಬೇಕು ಅದಕ್ಕೆ ನಿಮ್ಮ ಪೂರ್ವದ ಭಾಗ
ಇಟ್ಟಿರಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಅದನ್ನು ಮಾಡಬೇಕು. ಆ ಪೂರ್ವದ ಭಾಗ ಆಯಿತು. ಆನಂತರ ನಿಮಗೆ ಬೇಕಾಗಿರುವಂಥ ನಿಮ್ಮ ಅಗ್ನಿಮೂಲೆ ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ ಅದು ಸರಿ ಇರಬೇಕು. ಅದು ಯಾಕೆ ಇರ್ಬೇಕಂದ್ರೆ ಫೇರ್ ತಗೊಳ್ಬೇಕಲ್ವಾ, ಅಂದ್ರೆ ಸಪ್ತಪದಿ ತುಳಿಬೇಕು ನೋಡಿ ಅಲ್ಲಿ ಮದುವೆ ಆಗ. ಸಪ್ತಪದಿ ತುಳಿಬೇಕಾದ್ರೆ ನಿಮ್ಮ ಮನೆಯ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಅಗ್ನಿಮೂಲೆ ಏನುಂಟು ಅದು ಬಹಳ ಚೆನ್ನಾಗಿರುವ ಅಗ್ನಿಮೂಲೆ ಸರಿ ಇದ್ದಾಗ ಅದು ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಗೆ 100% ಕೊಟ್ಟೇ ಕೊಡುತ್ತೆ. ಆನಂತರ ನಿಮ್ಗೆ ನೈಋತ್ಯದ ಭಾಗ ಅದು ಬಹಳ ಚೆನ್ನಾಗಿರ್ಬೇಕಂದ್ರೆ ರಿಲೇಶನ್ಶಿಪ್ ಆಗ್ಬೇಕು ಅಂದಾಗ ನೈಋತ್ಯದ ಭಾಗ ಕೂಡ ಮೇಂಟೈನ್ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ವಾಸ್ತು ಟೋಟಲ್ ಆಗಿ ಮೇಂಟೈನ್ ಆಗಿದ್ದಾಗ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೆ ಕೊಡುತ್ತೆ. ನೀವು ಅದೇ ಅನ್ಸ್ಬೇಡಿ ನಾನು ಅವ್ರನ್ನ ಕರೆಸಿ ವಾಸ್ತು ಮಾಡಿದೀವಿ ಅಂತ, ಯಾಕಂದ್ರೆ ವಾಸ್ತು ಸಬ್ಜೆಕ್ಟ್ ತುಂಬಾ ಸುಲಭ ಅಲ್ಲ, ಬಹಳ ಡೆಪ್ತ್ ಸಬ್ಜೆಕ್ಟ್ ಅದು, ಬಹಳಷ್ಟು ಕೆಲಸ ಮಾಡ್ಬೇಕಾಗುತ್ತೆ ಅದರ ಹಿಂದೆ ಹೋಗಿ. ಆಗ ಹೋಗಿ ವಾಸ್ತು ಏನಂಟದ್ದು ಪ್ರಿಪೇರ್ ಆಗುತ್ತೆ. ಪಂಚತತ್ವಗಳು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲ. ಓಕೆನಾ, ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನಾನು ಜ್ಯೋತಿ ಅಂತೇಳಿ, ನನಗೆ ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಸರಿ, ಅವರ ಹೆಸರು ತಿಳಿದ್ರೆ ನಾನು ಕೇಳಿ. ಮಗಳ ಹೆಸರು ಛಾಯಾ. ಓಕೆ. ಅವಳ ಹುಟ್ಟಿದ ದಿನಾಂಕ 18ರ ಬೆಳಿಗ್ಗೆ ಅಂದ್ರೆ 19ರ ಬೆಳಿಗ್ಗೆ ಡಿಸೆಂಬರ್ 2013 ಮಿಥುನ ರಾಶಿ ಆರಿದ್ರ ನಕ್ಷತ್ರ. ಓಕೆ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವಳ ಎಜುಕೇಶನ್ ಬಗ್ಗೆ ಏನ್ ಬೇಕು ಎಜುಕೇಶನ್ ಅದು ಹೇಳಿ. ಅಂದ್ರೆ ಹೇಗೆ ಅವಳು ಮುಂದೆ ಒಳ್ಳೆ ಎಜುಕೇಶನ್ ಮಾಡ್ತಾಳ ಅಂತ ಹೇಳಿ. ಸಮಸ್ಯೆ ಉಂಟಾಯ್ತು, ಎಜುಕೇಶನ್ ಅಂದ್ರೆ ಅವಳಿಗೆ ಸ್ವಲ್ಪ ಆರೋಗ್ಯದಲ್ಲೆಲ್ಲ ಎಕ್ಸಾಮ್ ಟೈಮಿಗೆಲ್ಲ ಸ್ವಲ್ಪ ಸಮಸ್ಯೆ ಇದ್ದಾಗ ಒಂದು ಕರೆ ಮಾಡಿ ಕೇಳುದು ಸಹಜ. ಅಲ್ಲಿ ನನಗೆಂತ ಸಮಸ್ಯೆ ಕಂಡು ಬಂದಿಲ್ಲ ಈ ಜಾತಕದಲ್ಲಿ. ಎಜುಕೇಶನ್ ಬಹಳ ಚೆನ್ನಾಗಿ ಹೋಗುತ್ತೆ ಅಂತ ಜಾತಕದಲ್ಲಿ ಒಂದು ಇಂಡಿಕೇಶನ್, ಯಾಕಂದ್ರೆ ಗುರು 5ನೇ ಮನೆಗೆ ದೃಷ್ಟಿ ಇಟ್ಟು ಬಿಟ್ಟಿದ್ದಾರೆ. ಸೊ ಎಜುಕೇಶನ್ ಏನ್ ಪ್ರಾಬ್ಲಮ್ ಏನಿಲ್ಲ ಅಲ್ವಾ. ನೀವೀಗ ಕೇಳಿ ಆರೋಗ್ಯದ ವಿಚಾರ ಕೇಳಿ, ಅದ್ರ ಬಗ್ಗೆ ಮಾತಾಡ್ತೀನಿ ಬೇಕಾದ್ರೆ ರೈಟ್. ಅವ್ರು ಇವ್ರಿಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆದು ನಿವಾಳಿಸಿ ಅಷ್ಟೇ ಸಾಕು, ಬೇರೆ ಏನ್ ಬೇಕಾಗಿಲ್ಲ. ಫುಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಅವ್ರು ಏನ್ ಆಹಾರ ಕೊಡ್ತೀರಾ, ಅದೇನು ಅನ್ನ ಕೊಡ್ತೀರಾ, ಅದೇನು ಹೊರಗಿನ ವಸ್ತು ಕೊಡ್ತೀರಾ, ನಂಗೆ ಗೊತ್ತಿಲ್ಲ. ಇದ್ರ ಮುಖಾಂತರ ಸಮಸ್ಯೆ ಆಗ್ಬೋದು, ಇದ್ರ ಮುಖಾಂತರ ಹೊಟ್ಟೆಯಲ್ಲಿ ತೊಂದರೆ ಆಗಿ ಅವ್ರು ಹಾಸ್ಪಿಟಲ್ ಗೆ ಹೋಗ್ಬೋದು, ಅಥವಾ ಅಲ್ಲಿ ಮದ್ದು ತರಬೇಕಂದ್ರೆ ಅನಿವಾರ್ಯ ಇತ್ತು ರೈಟ್ ಅಮ್ಮ. ಅದನ್ನ ಕಂಟ್ರೋಲ್ ಮಾಡಿದಾಗ ಮೇಬಿ ಕಂಟ್ರೋಲ್ ಆಗ್ಬೋದು. ಎಜುಕೇಶನ್ ರಿಲೇಟೆಡ್ ಅಲ್ಲ ಇದು, ಹೊಟ್ಟೆ ರಿಲೇಟೆಡ್, ಹೊಟ್ಟೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಹೊಟ್ಟೆಗೆ ಸಂಬಂಧ ತೊಂದರೆಗಳು ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿದಿನ ತೊಗರ್ಬೇಳೆಯಿಂದ ನಿವಾಳಿಸಿ ತೆಗೆದು ಆನಂತರ ಫುಡ್ ಅನ್ನ ಬಹಳ ಕಂಟ್ರೋಲ್ ಮಾಡಿ ಕೊಡೋದವರಿಗೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟಮ್ಮ. ಎಜುಕೇಶನ್ ವಿಚಾರದಲ್ಲಿ ಚಿಂತೆ ಮಾಡುವಂತಾಗತ್ತೆ ಈ ಜಾತಕಕ್ಕಂತೂ ಖಂಡಿತ ಇಲ್ಲ ಅಂತ ಹೇಳಿದ್ರೆ. ಮತ್ತೊಂದೇನು ಗೊತ್ತಾ, ಈ ಹೆಣ್ಣು ಮಗಳಿಂದ ಇದು ಅದೃಷ್ಟವಂತೆ ಅಂತ ಹೇಳ್ಬೋದು, ಅದೃಷ್ಟವಂತೆ ಖಂಡಿತ. ಅವರಿಗೆಲ್ಲ ಲಕ್ಸುರಿ ಬೇಕು, ಲಕ್ಸುರಿಯಲ್ಲಿ ಇರಬೇಕು, ಸಾಧಾರಣ ಮಟ್ಟಿಗೆ ಯಾವುದಿಲ್ಲ, ಎಲ್ಲ ಮೇಂಟೈನ್ ಮಾಡಿ ಇಡ್ಬೇಕಮ್ಮ. ಅಥವಾ ಪರವಾಗಿಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತದ್ದಮ್ಮ. ಒಳ್ಳೇದಾಗ್ಲಿ ತಾಯಿ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳಮ್ಮ. ರೈಟಾ? ಎಸ್, ಓಕೆ, ಬಂದ ಮೇಡ. ಓಕೆ, ಈಗ ಗೊತ್ತಾಯ್ತು ನಿಮಗೆ ಮದುವೆ ವಿಚಾರಗಳು ಯಾವ ರೀತಿ ಮುಂದುವರೆದ ಅದೇ ರೀತಿ ಅಲ್ವಾ. ನೋಡಿ, ಅಲ್ಲಿ ಏನಾಗುತ್ತೆ, ನಿಮಗೆ ಕೆಲವು ವಿಚಾರ ಹೇಳಿದರೆ ನೀವು ಅದನ್ನು ನಂಬಲಿಕೆಯನ್ನೆಲ್ಲ ಆ ಪರಿಸ್ಥಿತಿ ಇರ್ತದೆ. ಈಗ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಝೋನ್ ತೊಂದರೆಗೊಳಗಾಯಿತು ಅಂತ ಇಟ್ಕೊಳ್ಳೋಣ. ಆಗ ಅದರ ರಿಲೇಟೆಡ್ ನಿಮಗೆ ಏನು ಹೊರಗಿಂದ ಬರಬೇಕಲ್ಲ ಅದೆಲ್ಲ ಡಿಸ್ಟರ್ಬೆನ್ಸೇ ಆಗಿರ್ತದೆ. ನಿಮಗೆ ಗೊತ್ತೇ ಇಲ್ಲದ ವಿಚಾರ ಇದು, ನಿಮಗೆ ಗೊತ್ತು ಕೂಡ ಆಗೋಕೇನೆ ಇಲ್ಲ ಅಲ್ವಾ. ಹೊರಗಿಂದ ಏನು ಬರಬೇಕು ಅದೆಲ್ಲ ಡಿಸ್ಟರ್ಬೆನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯ ವಾಯುವ್ಯದ ಭಾಗ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ. ವಾಯುವ್ಯದ ಭಾಗ ಅಂದರೆ ಪಶ್ಚಿಮ ಮತ್ತು ಉತ್ತರ ಸೇರುವ ಜಾಗ ವಾಯುವ್ಯ ಭಾಗ ಅಂತ. ವಾಯುವ್ಯದ ಭಾಗ ಸರಿ ಇಲ್ಲ ಅಂದಾಗ ನಿಮಗೆ ನೋಡಿ ಅಲ್ಲಿ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನೋಡಿ. ಒಂದನೇದಾಗಿ ಬ್ಯಾಂಕಿಂಗ್ ಸಪೋರ್ಟೇ ಸಿಗಲ್ಲ ನಿಮಗೆ, ಬ್ಯಾಂಕಿಂಗಿಂದ ಪ್ರಾಬ್ಲಮ್ ಆಯಿತು ನಿಮಗೆ ಅಲ್ವಾ, ಬ್ಯಾಂಕಿಂಗ್ ಸಪೋರ್ಟ್ ಆಗೋದಿಲ್ಲ ನಿಮಗೆ. ಎರಡನೇದಾಗಿ ಏನಾಗುತ್ತೆ ಅಂದರೆ ನಿಮಗೆ ವಿಶೇಷ ರೀತಿಯಲ್ಲಿ ಆ ಮನೆಗೆ ಯಾರೇ ಹೊರಗಿನ ವ್ಯಕ್ತಿಗಳು ಬಂದರೂ ಕೂಡ ಅವ್ರ ಜೊತೆಗೆ ನಿಮ್ಮ ಸಪೋರ್ಟೇ ಇರುವುದಿಲ್ಲ. ಆನಂತರ ನಿಮ್ಮ ಒಂದು ಬಾಸ್ ಯಾರು ಇರ್ತಾರೆ ಅಥವಾ ಎಲ್ಲಿ ಕೆಲಸ ಮಾಡ್ತೀರಾ ಅವ್ರ ಜೊತೆಗೆ ಸಂಬಂಧಗಳು ಬಿಗಡಾಯಿಸಿ ಹೋಗ್ತವೆ. ತಾಯಿಯ ಆರೋಗ್ಯದಲ್ಲಿ ವಿಶೇಷ ತೊಂದರೆ ಕ್ರಿಯೇಟಾಗುತ್ತೆ. ಮತ್ತು ನಿಮ್ಮ ಮಗನಿಗೆ ಮದುವೆಯಾಗಿ ಸೊಸೆ ಮನೆಗೆ ಬಂದಲು ಅಂದಾಗ ಸೊಸೆ ಮತ್ತು ಅತ್ತೆಗೆ ಅದು ಆಗುವುದೇ ಇಲ್ಲ, ಯಾಕಂದರೆ ನಿಮ್ಮ ಆ ಒಂದು ವಾಯುವ್ಯದ ಭಾಗ ಏನುಂಟು, ಚಂದ್ರನ ಪಾರ್ಟ್ ಏನುಂಟು, ಅದು ಡಿಸ್ಟರ್ಬೆನ್ಸ್ ಆಗಿದೆ. ಇದು ವಿಚಾರ. ಈಗ ಅಲ್ಲಿ ನೀವು ಟಾಯ್ಲೆಟ್ ಮಾಡಿದಿರಿ, ಬಾತ್ರೂಮ್ ಮಾಡಿದಿರಿ, ಆ ಟಾಯ್ಲೆಟ್ ಬಿಟ್ಟು ಬಂದುಬಿಡ್ತು, ಅಲ್ಲಿ ಬಾವಿನೂ ಬಂದುಬಿಡ್ತು ಅಂದಾಗ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತಿಲ್ಲ ಅಲ್ವಾ. ವಾಸ್ತುವಿನಲ್ಲಿ ನೋಡಿ ಎಷ್ಟೆಲ್ಲ ಪಾರ್ಟ್ಗಳನ್ನು ನೋಡ್ಲಿಕ್ಕೆ ಉಂಟು, ಯಾಕಂದರೆ ನಿಮ್ಮ ಮನೆ ಯಾವ ರೀತಿ ಉಂಟು ಅದೇ ಎನರ್ಜಿಯನ್ನು ಅದು ಅಟ್ರಾಕ್ಟ್ ಮಾಡುತ್ತೆ. ಅದೇ ರೀತಿ ಎನರ್ಜಿ ಅನ್ನೋದು 100% ಅಟ್ರಾಕ್ಟ್ ಮಾಡುತ್ತೆ. ನಿಮ್ಮ ಮನೆ ಚೆನ್ನಾಗಿದೆ, ನಿಮ್ಮ ಮನೆ ಎನರ್ಜಿ ಚೆನ್ನಾಗಿದೆ ಅಂದಾಗ ಅದು ಅದೇ ರೀತಿ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತೆ. 100% ಒಳ್ಳೇದುಂಟು, ನಿಮ್ಮ ಮನೆ ಚೆನ್ನಾಗಿ ಮೇಂಟೈನ್ ಮಾಡಿಟ್ಟಿದ್ದಾರೆ ಅಂದಾಗ ಅಂಥದ್ದೇ ಎನರ್ಜಿ ಬರುತ್ತೆ. ಅಥವಾ ಅಂಥ ವ್ಯಕ್ತಿಗಳೇ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸೇರಿಕೊಳ್ತಾರೆ, ನಿಮ್ಮ ಜೊತೆಗೆ ಇರ್ತಾರೆ ಅಂತ ಒಂದು ಇಂಡಿಕೇಶನ್. ಅಥವಾ ಈ ಒಂದು ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ವಾಸ್ತುವಿಗೆ ಎಷ್ಟು ದೊಡ್ಡ ಮಟ್ಟಿಗೆ ಒಂದು ಮಹತ್ವ ಇದೆ, ಯಾವ ಮಟ್ಟಿಗೆ ಮಹತ್ವ ಇದೆ ಅಲ್ವಾ. ನಾವೇನು ಮಾಡಿರ್ತೇವೆ, ಯಾರನ್ನದು ಕರೆಸ್ಕೊಳ್ತೇವೆ, ಬರೀ ಕಂಪಾಸ್ ಇಟ್ಕೊಂಡು
ಅಲ್ಲಿ ದೇವರ ಕೋಣೆ ಇದೆ, ಇಲ್ಲಿ ಅಡುಗೆ ಕೋಣೆ ಇದೆ, ಇಲ್ಲಿ ಬೆಡ್ರೂಮ್ ಇದೆ, ಇದು ಪರವಾಗಿಲ್ಲ ಅಂತ ಅಷ್ಟು ಹೇಳಿ ಹೋಗಿರ್ತಾರೆ. ಅಥವಾ ಬಾಗಿಲು ಚೇಂಜ್ ಮಾಡಿ ಅಲ್ವಾ, ಅದನ್ನು ಇಡಬೇಡಿ, ಇಲ್ಲಿ ಇಲ್ಲಿ ನೀವು ಏನು ಒಂದು ಮೆಟ್ಟಿಲಿಟ್ಟಿದೆ ಅದನ್ನು ಒಡಿಸಿ ತೆಗೀರಿ, ಇದೆಲ್ಲ ಒಂದು ಸಮಸ್ಯೆ ಅಂತೂ ಇದ್ದೇ ಇರ್ತದೆ, ರೈಟಾ? ಇದನ್ನೆಲ್ಲ ಹೇಳಿ ಹೋಗಿರ್ತಾರೆ. ಬಟ್ ಅದು ವಾಸ್ತು ಅಲ್ಲ, ಅದೊಂದು ನಾರ್ಮಲ್ ವೇ ಅಲ್ಲಿ ಇರುವಂತದ್ದು ಅಲ್ವಾ. ಅದನ್ನು ನನ್ನ ಮಗಳಿಗೂ ಗೊತ್ತಿದೆ ಏನ್ ಮಾಡ್ಬೇಕಂತ, ಅದು ವಿಷಯನೇ ಬೇರೆ. ಬಟ್ ಡೆಪ್ತ್ ಲೆವೆಲ್ ಅಲ್ಲಿ ಪಂಚತತ್ವಗಳನ್ನು ಇಟ್ಕೊಂಡು ಹೋಗ್ತಿರಲ್ವಾ, ಅದು ವಾಸ್ತು. ಆ ಪಂಚತತ್ವಗಳು ಹೇಗೆ ಕೆಲಸ ಮಾಡ್ತಾ ಉಂಟು, ಎಲ್ಲೆಲ್ಲಿ ಏನೇನು ವಸ್ತುವನ್ನು ಇಟ್ಕೊಂಡಿದ್ದೀರಾ. ಒಂದು ನೋಡಿ, ಈಗೇನಾಗುತ್ತೆ ನಿಮಗೆ, ಈಗ ಉತ್ತರದ ಭಾಗ ಜಲತತ್ವಕ್ಕೆ ಸಂಬಂಧಪಟ್ಟದ್ದು ಅಲ್ವಾ, ಅಲ್ಲಿಗೆ ನೀವು ಯೆಲ್ಲೋ ಕಲರ್ ಪೇಂಟ್ ಅನ್ನು ಕೊಟ್ಟು ಬಿಟ್ರಿ, ಪಂಚತತ್ವದಲ್ಲಿ ಜಲತತ್ವ ಅಂತೂ ಡಿಸ್ಟರ್ಬೆನ್ಸ್ ಆಯ್ತು ಈಗ ಅಲ್ವಾ. ಹಾಗಾದ್ರೆ ನಿಮಗೆ ಹಣಕಾಸು ಬರೋದು ನಿಂತೋಯ್ತು, ಅಪರ್ಚುನಿಟೀಸ್ ಬರೋದು ನಿಂತೋಯ್ತು, ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಆಗರದಲ್ಲಿ ಸಿಕ್ಕಾಕೊಂಡಿರ್ತೀರಾ, ಇದು ಪರಿಸ್ಥಿತಿ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅರ್ಥ ಆಯ್ತಾ ನಿಮಗೆ? ಸೊ ಇದು ವಿಚಾರ. ಓಕೆ, ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ? ಮೇಲಿಂದ ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಹ್ಮ್, ಸಮಯ ಹೇಳಿಮ್ಮ. ಹೆಸರೇನಮ್ಮ? ಶಿವಕುಮಾರ್. ಕರೆಯೋದು ಶಿವಕುಮಾರ್ ಅಂತಲೇ ಕರೀತಾರ? ಕರೀತೀರ? ನಿಮ್ ಜೊತೆ ಜಗಳ ಮಾಡ್ತಾ ಇರ್ತಾನೆ? ಹ್ಮ್, ಅದು ಇರುವುದೇ ಹಾಕಿ ಅಲ್ವಾ. ಅದು ಪರಿಹಾರ ಹೇಳ್ಕೊಡ್ತೀನಮ್ಮ. ಆ ಗಲಾಟೆ ಎಲ್ಲ ನಿಲ್ಲಿಸಿದ್ರೇನೆ ಒಳ್ಳೇದಾಗುದಮ್ಮ. ನಾವು ಒಂದು ಮಾತು ಹೇಳ್ತೀನಮ್ಮ, ಮದುವೆ ವಿಚಾರದಲ್ಲಿ ಈಗ ಪ್ರೊಸೀಡ್ ಆಗಬೇಡಿ ತಾಯಿ, ಓಕೆನಾ? ಒಳ್ಳೆ ಅಲ್ಲ, ಯಾಕಂದ್ರೆ 30 ಬರಬೇಕು ಅವ್ರಿಗೆ. 30 ಬಂದ ನಂತರ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟು ಪ್ರೊಸೀಡ್ ಆಗ್ಬೋದು. 30 ಬಂದ ನಂತರನೇ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಚೆನ್ನಾಗಿರ್ತಾರೆ ಅವರು. 30 ನಂತರನೇ ಈ ಜಾತಕ್ಕೆ ಪ್ರೊಸೀಡ್ ಆಗುತ್ತೆ. ಈಗಂತೂ ಆಗಲ್ಲ. ಈಗ ಏನಾಗುತ್ತೆ ಅಂದರೆ, ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಮಾಡ್ಕೊಂಡು ತಿರುಗ್ತಾ ಇರ್ತಾರೆ, ತಾಯಿ ಜೊತೆಗೆ ಜಗಳ ಆಡ್ತಾ ಇರ್ತಾರೆ ಅನ್ನೋ ಇಂಡಿಕೇಶನ್. ಖುದ್ದು ಅವರ ಒಂದು ಹೆಲ್ತನ್ನು ನೋಡ್ಕೊಳ್ಬೇಕಂತ ಮತ್ತೊಂದು ಇಂಡಿಕೇಶನ್ ನಮ್ಮ ನೋಡ್ಕೊಳ್ಬೇಕು. ಒಂದು ಸಣ್ಣ ಪರಿಹಾರ ಹೇಳಿಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಮದುವೆಗೆ ಸಂಬಂಧಪಟ್ಟಂತೆ ಈಗ ಪ್ರೊಸೀಡ್ ಆಗಲೇಬಾರ್ದು, ಅರ್ಥ ಆಯ್ತಾ? ಆಯ್ತು. ಓಕೆ, ಏನ್ ಮಾಡ್ಬೇಕೀಗ? ಒಂದು ಈ ಕಪ್ಪು ಉದ್ದು ಗೊತ್ತಲ್ಲಮ್ಮ. ಹೌದಮ್ಮ, ಇಡೀ ಉದ್ದು. ಓಕೆನಾ? ಅದನ್ನ ಇಟ್ಕೊಂಡು ಮಗನಿಗೆ ಸಾಧ್ಯ ಆದ್ರೆ ಮಗನಿಗೆ ಅದನ್ನ ನಿವಾಳಿಸಿ ತೆಗಬೇಕು ಅದರಿಂದ. ಓಕೆ, 7 ಸುತ್ತು ನಿವಾಳಿಸಿ ತೆಗೆದು ಅದನ್ನ ಹೊರಗಡೆ ಹಾಕ್ಬೇಕಮ್ಮ. ಓಕೆನಾ? ಇದನ್ನ ಮಾಡಿದಾಗ ರಿಲೀಫ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 48 ದಿನ ಇದನ್ನ ಮಾಡ್ಕೊಳ್ಬೇಕಮ್ಮ. ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಮತ್ತೆ ಒಂದು ವಿಚಾರ ಉಂಟಮ್ಮ, ಇವರು ಪಾರ್ಟ್ನರ್ ಇಲ್ಲದೆ ಇರುವುದೇ ಇಲ್ಲ ಅಂತ ಉಂಟು. ಬಟ್ ಈಗಾಗಲೇ ಪಾರ್ಟ್ನರ್ ಇರ್ತಾರೆ ಅವ್ರಿಗೆ, ರೈಟಾ? ಇದು ವಿಷಯ. ಓಕೆ, ಬೇಕಾದ್ರೆ ಕೇಳಿ ನೋಡಿ, ಅವ್ರು ಹೇಳ್ತಾರೆ ನಿಮ್ಗೆ ಯಾರಿದ್ದಾರೆ. ಅದವ್ರು ಗುಪ್ತ ರೀತಿಯಲ್ಲಿ ಇಟ್ಕೊಂಡಿರುವ ನನಗಂತೂ ಗೊತ್ತಿಲ್ಲ. ಪಾರ್ಟ್ನರ್ ಒಂದು ಬಂದೇ ಬರ್ತಾರೆ, ಪಾರ್ಟ್ನರ್ ಒಂದು ಬೇಕೇ ಬೇಕು ಅವರ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ. ಅದು ಪರಿಸ್ಥಿತಿ ಈ ಜಾತಕನೇ ಹಾಗೆ ಅಲ್ವಾ. ಆನಂತರ ತಾಯಿ ಜೊತೆ ಜಗಳ ಮಾಡಿದಾಗ ಏನಾಗುತ್ತೆ, ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತಮ್ಮ. ತಾಯಿ ಜೊತೆ ಜಗಳ ಮಾಡಬಾರ್ದು, ತಾಯಿ ಜೊತೆಗೆ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅವರು. ತಾಯಿ ಜೊತೆ ಜಗಳ ಮಾಡಿದರೆ ಖಂಡಿತ ಅವರಿಗೆ ಮೋಸ ಆಗುವಂಥ ಸಾಧ್ಯತೆಗಳು, ಅದರಲ್ಲೂ ಕೂಡ ಹಣಕಾಸಿನ ವಿಚಾರ, ಲಾಭದ ವಿಚಾರ, ಸ್ಯಾಲ್ರಿ ವಿಚಾರದಲ್ಲಿ ಮೋಸ ಹೋಗ್ತಾರೆ ಅನ್ನೋ ಇಂಡಿಕೇಶನ್ ಉಂಟದೆ, ಅರ್ಥ ಆಯ್ತಾ? ಅದು ಮಾಡಬಾರ್ದು. ಅದಕ್ಕೆ ಈ ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೀನಮ್ಮ. ಅದನ್ನು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ಬೋದು. ಏನೇ ಇದ್ರು ಕೂಡ ಈ ಜಾತಕ 30 ನಂತರದ ದಿನಗಳು ಬಹಳ ಆಶಾದಾಯಕ ಅಂತ ಉಂಟು. 30 ಬಂದಾಗಲೇ ಮ್ಯಾರೇಜ್ ಆಗುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆಮ್ಮ. ಖಂಡಿತ ಅದು ಆಗಿ ಆಗುತ್ತೆ, ಒಳ್ಳೇದಾಗಲಿದ್ದಾಯ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳಮ್ಮ, ರೈಟಾ? ಓಕೆ ಓಕೆ, ಬಂದ ಮೇಡ. ಅದು ನಿಮ್ಗೆ ಗೊತ್ತಾಯ್ತೀಗ ಅಲ್ವಾ, ಈ ವಾಸ್ತುವಿನ ಪಾಠ ಹಾಗೆ. ಅದೇ ಭಾಳ ಡೆಪ್ತ್ ಸಬ್ಜೆಕ್ಟ್ ಅದು ಅಲ್ವಾ. ಎಲ್ಲ ಬಿಡಿ, ನಿಮಗೆ ವಿಶೇಷವಾಗಿ ಹೇಳಬೇಕಾದ್ರೆ ಒಂದೊಂದು ವಸ್ತುಗಳು ಕೂಡ ನಿಮಗೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು, ರೈಟಾ? ಓಕೆ, ನಿಮಗೊಂದು ಉದಾಹರಣೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಲ್ವಾ. ನನಗೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಇತ್ತು. ಆ ಮೂಮೆಂಟಲ್ಲಿ ತುಂಬ ಕಿವಿ ನೋವು ಸ್ಟಾರ್ಟ್ ಆಯಿತು. ಓಕೆ, ಕಿವಿ ನೋವು ಒಂದು ವಿಪರೀತ ಕಿವಿ ನೋವು ಸ್ಟಾರ್ಟ್ ಆಯಿತು ಅಲ್ವಾ. ಬಂದ ನಂತರ ಕೂಡ ಕಿವಿ ನೋವು ಗುಣನೇ ಆಗಲಿಲ್ಲ, ಸ್ಟಾರ್ಟ್ ಆಯಿತು. ಎಲ್ಲ ರೀತಿಯಲ್ಲೂ ಕಿವಿ ನೋವು ಸ್ಟಾರ್ಟ್ ಆಯಿತು ಅಲ್ವಾ. ಏನು ಮಾಡಬೇಕು ನನಗೆ ಗೊತ್ತಾಯಿತು, ವಾಸ್ತುವಿನಲ್ಲಿ ಎಲ್ಲೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಂತ. ನಾನೆಲ್ಲ ಚೆಕ್ ಮಾಡಿದೆ ಎಲ್ಲೆಲ್ಲಿ ಸಮಸ್ಯೆ ಉಂಟಂತ. ಓಕೆನಾ? ಒಂದು ಕಡೆ ಏನಿತ್ತು, ಒಂದು ಕಡೆ ಈ ಕಿವಿಗೆ ಹಾಕೋ ಬಡ್ಸ್ ಇದೆಯಲ್ಲ, ಬಡ್ಸ್ ಅದನ್ನು ಇಟ್ಟಿದ್ವಿ ನಾವು. ನನಗೆ ಗೊತ್ತಿಲ್ಲ, ನನ್ನ ಮಗ ಇಟ್ಟದ್ದು ಅದು, ಬಡ್ಸನ್ನು ಇಟ್ಟಿದ್ದಾನೆ. ಓಕೆನಾ? ತೊ ಪ್ರಾಬ್ಲಮ್ ಅಲ್ಲಿಂದ ಬರ್ತಾ ಇತ್ತು. ಸಣ್ಣ ಬಡ್ಸ್ ಅದು, ಇಷ್ಟು ಚಿಕ್ಕ ಪ್ಯಾಕೆಟ್ ಅದು ಅಲ್ವಾ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಟ್ಟಿದ್ದಾನವ ಗೊತ್ತೇ ಇಲ್ಲದೆ, ಅಂದರೆ ಅವನಿಗೆ ಬೇಕಾಗಿ ಯೂಸ್ ಮಾಡಲಿಕ್ಕೆ ಇಟ್ಟಿದ್ದಾನವ, ಅವ್ನು ಕೂತ್ಕೊಳ್ಳೋದು ಅಲ್ಲಿನೇ, ಅಲ್ಲಿ ಇಟ್ಟಿದ್ದಾನೆ. ನನಗೆ ಕಿವಿ ನೋವು ಸ್ಟಾರ್ಟ್ ಆಗಿದೆ, ಈಗ ನನಗೆ ಗೊತ್ತಾಯ್ತು ಇದರಿಂದ ಸಮಸ್ಯೆ ಬರ್ತಾ ಉಂಟು. ಅದನ್ನು ತೆಗೆದುಬಿಟ್ಟೆ, ಅದೇ ದಿನ ಕಿವಿ ನೋವು ಗುಣ ಆಯಿತು. ಅದೇ ದಿನ ನಾನು ಏನು ಕೂಡ ಮಾಡಿಲ್ಲ, ಡಾಕ್ಟರ್ ಬಳಿ ಕೂಡ ಹೋಗಲಿಲ್ಲ, ಅದು ಕ್ಲಿಯರ್ ಆಯಿತು. ಈಗೇನು ತೊಂದರೆ ಇಲ್ಲ. ಓಕೆ, ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಮಗೆ ಗೊತ್ತೇ ಇಲ್ಲದಂತೆ ಒಂದು ಚಿಕ್ಕ ಒಂದು ಬಡ್ಸ್ ಅಲ್ವಾ, ಕಿವಿಗೆ ಹಾಕೊಂದು ಬಡ್ಸ್ ಆ ಕಿವಿ ನೋವನ್ನೇ ತಂದು ಬಿಡ್ತು ಅಂದಾಗ ನೀವೆಣಿಸ್ಕೊಳ್ಳಿ, ವಿಶೇಷ ರೀತಿಯಲ್ಲಿ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಯಾವ್ಯಾವ ರೀತಿಯ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತವೆ ನೋಡಿ. ಎಲ್ಲ ರೀತಿಯಲ್ಲೂ ಒಂದು ಸಣ್ಣ ಸಣ್ಣ ವಸ್ತುಗಳು ಕೂಡ ಅದರ ಎನರ್ಜಿ ಆ ರೀತಿ ಇರ್ತದೆ, ಅದು ಆ ಒಂದು
ಝೋನ್ ಏನುಡಿ ಎಲ್ಲಿ ಇಟ್ಟಿದ್ದೀರಿ ಅಲ್ಲಿನೇ ತನ್ನ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ. ಅದರ ಮುಖಾಂತರ ಯಥೋ ಒಳ್ಳೆಯದು ಯಥೋ ಕೆಟ್ಟದ್ದು ರಿಸಲ್ಟ್ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವಿಚಾರ ಅರ್ಥ ಆಗುತ್ತೆ, ಅರ್ಥ ಮಾಡಿ ತುಂಬ ಚೆನ್ನಾಗಿರ್ತದೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರೆ? ಎಲ್ಲಿಂದ? ನಾನು ಮಂಗಳೂರಲ್ಲಿ ಮಾತಾಡ್ತಿದ್ದೆ. ಓಕೆ, ನನ್ನ ಗಂಡನ ಬಗ್ಗೆ ಕೇಳಿದೆ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಪೂರ್ಣಿಮಾ. ಓಕೆ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಅವರು 28 8 1975. ಸಮಯ? ಸಮಯ ಅದು ಗೊತ್ತಿಲ್ಲ ಸರ್. ಜಾತಕ ಎಲ್ಲ ಅಮ್ಮ ಅವರದು? ಸಮಯ ಗೊತ್ತಿದ್ದೆ ಕರೆ ಮಾಡ್ಬೇಕಮ್ಮ, ಇಲ್ಲಾಂದ್ರೆ ಇಷ್ಟೊಂದು ಹೇಳವಲ್ಲೆ. ಅವ್ರಿಗೆ ಮನೆ ವಿಚಾರದಲ್ಲಿ ಅಂತೂ ಸಮಸ್ಯೆ ಇರುತ್ತೆ, ಮನೆ ಚೇಂಜ್ ಮಾಡ್ಲಿಕ್ಕಂತೂ ಕಷ್ಟ ಆಗ್ಬೋದು ಅವ್ರಿಗೆ. ಆನಂತರ ಕಾರ್ಯಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೇಕು ಇಷ್ಟವರೆಗಂತೂ ಹೋಗ್ಲಿಲ್ಲ ಅವರು. ಸಮಸ್ಯೆ ಕಾರ್ಯಕ್ಷೇತ್ರ ಅನುಭವಿಸ್ತಾನೆ ಇರ್ತಾರೆ, ರೈಟಾ? ಅದು ಸಮಸ್ಯೆ ಒಂದೆರಡಲ್ಲ, ಎಲ್ಲ ಸಮಸ್ಯೆಗಳ ಮೇಲೆ ಆ ಸಮಸ್ಯೆ. ಓಕೆನಾ? ಅವರ ಹೆಸರನ್ನಂತ ಇಷ್ಟವರೆಗೆ ಹೇಳಲಿಲ್ಲ. ನೀವೇನು ಹೆಸರಮ್ಮ? ಹೇಳಿ ನೋಡೋಣ. 2:10 PM ಅಂದ್ರೆ ಅದೇ ಇರ್ಬೋದು ತಾನೆ? ಹಾ, ಓಕೆ. ಅದೆಲ್ಲ ಹುಡ್ಕೊಂಡು ನೋಡ್ಬೇಕಮ್ಮ ಅಲ್ವಾ? ಹುಡ್ಕೊಂಡು. ಎಷ್ಟು ಮಕ್ಕಳಮ್ಮ ನಿಮ್ಗೆ? ಸರಿ, ಪರವಾಗಿಲ್ಲ, ಅದಕ್ಕೇನದು ಪರಿಸ್ಥಿತಿ ಆಗಿ. ಓಕೆ, ಏನಿವೆ ಇರಲಿ, ಪರವಾಗಿಲ್ಲ. ಒಂದು ಮಗ ಒಂದು ಮಗ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿಮ್ಮ. ನೋಡಿ, ಈ ಜಾತಕದಲ್ಲಿ ಏನಾಗುತ್ತೆ, ಮನೆ ಕಟ್ಟುವ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ, ಇಂಡಿಕೇಶನ್ ಉಂಟಮ್ಮ. ಆನಂತರ ಅವ್ರಿಗೆ ಇನ್ನು 2 ವರ್ಷಗಳ ಕಾಲ ಹೋಗ್ಬೇಕಮ್ಮ. 2 ವರ್ಷ ಹೋದ ನಂತರ ಆಯ್ತು ಈ ಜಾತಕ ತುಂಬ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ. ಈಗಂತೂ ಅಲ್ಲಮ್ಮ, ಈಗ ರಾಹುದೇಶ ನಡೀತಾ ಉಂಟು. ರಾಹುದೇಶೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡಿಸ್ಲಿಕ್ಕೆ ಉಂಟಮ್ಮ. ಒಮ್ಮೆ ಅದನ್ನು ಹೋಗಿ ಮಾಡಿಸಿ, ಯಾರಾದರೂ ಪುರೋಹಿತರಿಗೆ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಆನಂತರ ವಿಶೇಷವಾಗಿ ಗುರುದೇಶ ಸ್ಟಾರ್ಟ್ ಆದ ನಂತರ ಈ ಜಾತಕ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಅಲ್ಲಿವರೆಗೆ ವೇಟ್ ಮಾಡ್ಬೇಕು ತಾಯಿ ಅಲ್ವಾ? ಈ ಜಾತಕ ನೋಡಿ, ಈ ಜಾತಕ, ಇವರ ಹೆಸರೇನು ಹೇಳಿದಮ್ಮ? ಸುದೇಶ್ ಅಂತ. ಸುದೇಶ್ ಅನ್ನುವ ಹೆಸರು ಹೆಸರು ಸುದೇಶ್ ಅಂತ ಇಟ್ಕೊಂಡಿದ್ದಾರಮ್ಮ. ಸಾಲದಲ್ಲಿ ಬೀಳ್ತಾ ಇರೋದು ಇಂಡಿಕೇಶನ್ ಉಂಟಲ್ಲ ತಾಯಿ. ಅದು ಏನ್ ಮಾಡ, ಹೇಗೆ ಮೇಂಟೈನ್ ಮಾಡ್ತೀರಾ ಅದನ್ನ ಅಲ್ವಾ? ಪಾಪ, ಒಳ್ಳೆ ಜಾತಕ ಬಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವ್ಯಕ್ತಿ ಕೂಡ ಒಳ್ಳೆಯವರೇ ಬಟ್ ಆಗುವುದಿಲ್ಲ. ಕೋಪ ಅಂತೂ ಬಂದೇ ಬರುತ್ತೆ ತುಂಬಾನೇ. ಭೂಮಿ ವಿಚಾರ, ಮನೆ ವಿಚಾರ, ಸಾಲದ ವಿಚಾರ ಯಾವಾಗಲೂ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಪಾಪ, ಎಷ್ಟು ದುಡಿದ್ರು ಕೂಡ ಖರ್ಚು ಅಂತೂ ವಿಪರೀತ ರೀತಿಯಲ್ಲಿ ಆಗುತ್ತೆ. ಯಾವುದು ಕೂಡ ಹಣ ಅಂತೂ ಉಳಿಲಿಕ್ಕೆ ಬಿಡುವುದಿಲ್ಲ. ಓಕೆ, ಅವರು 20-29, 30-29, ಇದು 20 ವರ್ಷಗಳಲ್ಲಿ ಕೂಡ ಬಹಳ ಸಮಸ್ಯೆಯನ್ನು ಅನುಭವಿಸ್ಕೊಂಡೇ ಬಂದಿದ್ದಾರೆ. 30-39 ತುಂಬಾನೇ ಲಾಸ್ ಆಗಿದ್ದಾರೆ ಅನ್ನೋ ಇಂಡಿಕೇಶನ್ ಉಂಟು. ಕೇಳಿ ನೋಡಿ ಅವ್ರ ಹತ್ರ. ನಾನು ಅದನ್ನೇ ಹೇಳುದಮ್ಮ ನಿಮ್ಗೆ, ಅದೇ ಸಮಸ್ಯೆ ಅಂತ ಅದೇ ಹೇಳುದು ನಾನು. ತುಂಬಾ ಸಮಸ್ಯೆ ಆಗ್ತಾ ಉಂಟು. ಹೌದು, ಆ ಪರಿಸ್ಥಿತಿ. ಓಕೆ, ಅದಕ್ಕೆ ಹೇಳುದು, ಮನೆ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡಿದೆ, ಮನೆ ಚೇಂಜ್ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ. ಓಕೆ, ಈಗ ನಾನು ಪರಿಹಾರ ಹೇಳಿಕೊಡ್ತೀನಿ ತಾಯಿ, ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಒಂದ್ ಕಡೆ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ನೋಡಿಮ್ಮ. ಸಾಧ್ಯ ಆದ್ರೆ ಅಥವಾ ನೀವು ಅಥವಾ ನಿಮ್ಮ ಗಂಡ ಗಾಯತ್ರಿ ಮಂತ್ರದ ಜಪ ಮಾಡ್ಬೇಕಮ್ಮ, ಪಠನೆ ಮಾಡ್ಬೇಕು ಪ್ರತಿ ದಿನ ಮನೆಯಲ್ಲಿ. ಓಕೆನಾ? ಅದನ್ನು ಮಾಡಿಮ್ಮ. ಆನಂತರ ಏನು ಮಾಡಬೇಕು, ಪ್ರತಿ ಶನಿವಾರ 1/2 ಕಿಲೋ ಅಥವಾ 1 ಕಿಲೋ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾತೋ ಯಾವುದಾದ್ರೂ ದೇವಸ್ಥಾನದಲ್ಲಿ ಯಾರಾದರೂ ತೆಗೆದುಕೊಳ್ಳುವರಿದೆ ಅವರಿಗೆ ಕೊಡಿ, ಅಥವಾ ಯಾರಾದರೂ ವ್ಯಕ್ತಿಗಳಿಗೆ ಕೊಡಿ, ಪರವಾಗಿಲ್ಲ. ಇದನ್ನು 3 ತಿಂಗಳ ಕಾಲ ಮಾಡಬೇಕು ತಾಯಿ. ಓಕೆನಾ? ಆನಂತರ ಏನು ಮಾಡಬೇಕು, ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸ್ಬೇಕಮ್ಮ 48 ದಿನ. ಓಕೆನಾ? ಇದು 3 ರೆಮಿಡೀಸ್ ನಿಮ್ಗೆ ಹೇಳಿಕೊಟ್ಟಿದ್ದೇನೆ. ತು ಇದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಅವ್ರು ಸ್ವಲ್ಪ ಬೆಳಿಗ್ಗೆ ಯೋಗ ಮಾಡಿದರೆ, ಸೂರ್ಯ ನಮಸ್ಕಾರ ಮಾಡಿದರೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತಾರಮ್ಮ. ನೋಡಿಮ್ಮ, ಈ ಜಾತಕ ಅಲ್ಟಿಮೇಟ್ ಬಹಳ ಒಳ್ಳೆ ಜಾತಕಮ್ಮ. ಬಟ್ ಅವರಿಗೆ ಪಾಪ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಯಾಕಂದರೆ ಆ ಹೆಸರೇ ಆ ರೀತಿ, ಯಾಕಂದರೆ ತಂದೆಯಿಂದ ಸಮೇತ ಸಪೋರ್ಟ್ ಇಲ್ಲ ಅವ್ರಿಗೆ. ಎಲ್ಲ ರೀತಿಯಲ್ಲೂ ಕಷ್ಟ ಅನುಭವಿಸ್ಕೊಂಡು ಬಂದಿದ್ದವರು. ಆನಂತರ ಮೋಸ ಹೋಗಿ ವಿಪರೀತ ಮೋಸಗಳನ್ನು ನೋಡಿದವರು. ಬೇಕಾದ್ರೆ ಕೇಳಿ ನೋಡಿಮ್ಮ ನಿಮ್ಮ ಗಂಡನ ಹತ್ರ. ಹಾಂ ಸರಿ, ಅಲ್ವಾ? ಕರೆಕ್ಟ್ ಅಮ್ಮ. ಓಕೆ, ಎನಿವೆ ಇರ್ಲಿಮ್ಮ, ನಾನು ಹೇಳಿದ ರೆಮಿಡೀಸ್ ಅನ್ನ ಮಾಡ್ಕೊಳ್ಳಿಮ್ಮ. ಮುಂದಿನ ದಿನಗಳು ಬಹಳ ಆಶಾದಾಯಕ. ನಾನು ಹೇಳ್ತೀನಿ, 50 ಬರ್ಬೇಕು ಇವ್ರಿಗೆ, 48 ರನ್ನಿಂಗ್ ಆಗ್ತಾಂಡು. 50 ಬಂದ ನಂತರ ಖಂಡಿತ ಈ ಜಾತಕ ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಆ ಮೂಮೆಂಟಲ್ಲಿ ಮನೆ ಮಾಡ್ತಾರೆ, ಎಲ್ಲ ರೀತಿಯ ಪಾಸಿಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಯೂಸ್ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡಿಮ್ಮ. ಗಾಯತ್ರಿ ಮಂತ್ರ ಜಪ ಎಷ್ಟು ಮಾಡ್ತಾರೋ ಅಷ್ಟು ಒಳ್ಳೆ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದ್ರೆ ಅವ್ರಿಗೇನೆ ಹೇಳಿ ಗಾಯತ್ರಿ ಮಂತ್ರ ಜಪ ಮಾಡಲಿಕ್ಕೆ. ಅದನ್ನು ಮಾಡಿ ನೋಡಲಿಮ್ಮ, ನೋಡ ಏನಾಗುತ್ತೆ ಅಂತ. ಒಳ್ಳೇದಾಗಲಿ ತಾಯಿ, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳಮ್ಮ. ಓಕೆ, ಸೊ ಬಂದ ಮೇಡ. ಓಕೆ, ಈಗ ಗೊತ್ತಾಯ್ತು ನಿಮ್ಗೆ ಅಲ್ವಾ? ನಾನು ಹೇಳಿದೆ, ಒಂದು ವಾಸ್ತುವಿನ ಒಂದು ಸಣ್ಣ ವಿಚಾರ ಕೂಡ ಅದು ಎಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೀನಿ ನೋಡಿ ಅಲ್ವಾ? ಹಾಗಾದ್ರೆ ಮನೆಯಲ್ಲಿ ಈಗ ಇದೆಲ್ಲ ಸಮಸ್ಯೆ ಇರ್ತದೆ, ಈಗ ಇವ್ರಿಗೆ ಈ ಸಮಸ್ಯೆ ಆಯಿತು, ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆ. ಹಾಗಾದ್ರೆ ನಿಮ್ಮ ಮನೆ ಅದಕ್ಕೆ ಕಾರಣ ಆಗುತ್ತಾ ಅಲ್ವಾ? ನಿಮ್ಮ ಮನೆಯ ಎನರ್ಜಿನೇ ಅದಕ್ಕೆ ಬಹಳಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತಾ, 100% ಮಾಡುತ್ತಾ, ಇದು ವಿಚಾರ ಅಂತ ಹೇಳ್ತೇನೆ. ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೇನು ಹೇಳೋದು, ಒಳ್ಳೆ ವಾಸ್ತುಜ್ಞರ ಕರ್ಕೊಂಡು ಬಂದು ನೀವು ಮನೆ ಕಟ್ಟುವಾಗಲೇ ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ಅಲ್ವಾ? ಈಗ 100% ಮಾಡಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ.
ಬಟ್ 75% ಆದರೂ ವಾಸ್ತು ಪ್ರಕಾರ ಮನೆ ಮಾಡಲಿಕ್ಕೆ 100 ಸಾಧ್ಯತೆ ಖಂಡಿತವಾಗಿ ಉಂಟು. ಅಷ್ಟನ್ನಂತೂ ಮಾಡಿದಾಗ ಒಂದು ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಸಾಧ್ಯತೆ ಉಂಟು ಆ ಮನೆಯಲ್ಲಿ. ಓಕೆ, ನಾನು ಗೊತ್ತಾಯ್ತು, ಒಂದು ಇಟ್ಕೊಳ್ತೀನಪ್ಪ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ? ಓಕೆ, ಸಮಯ ಹೇಳಿಮ್ಮ. ಓಕೆ, ಹುಟ್ಟಿದಲ್ಲಿಮ್ಮ? ಹಾ, ಓಕೆ. ಅವ್ರಿಗೆ ಶುಕ್ರದೇಶ ನಡೀತಾ ಉಂಟೀಗ. ಅವ್ರ ಜಾತಕ ಒಂದು ಮಕ ನಕ್ಷತ್ರ ಸಿಂಹರಾಶಿನಮ್ಮ. ಹಾ, ಓಕೆ. ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ. ಒಳ್ಳೆ ಜಾತಕಮ್ಮ ಇದು, ಪರವಾಗಿಲ್ಲ. ಕೆಲಸದಲ್ಲಿ ಇವರ ಕಾರ್ಯಕ್ಷೇತ್ರ ಬಹಳ ಚೆನ್ನಾಗಿರುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಈ ಮೂಮೆಂಟ್ ಅಲ್ಲಿ ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಹೋಗುವಂತ ಯೋಗ ಅವ್ರಿಗೆ. ಇನ್ನು ಈಗ 23 ರನ್ನಿಂಗ್ ಅವ್ರಿಗೆ, 24 ಬಂದ ನಂತರ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ. ಪರವಾಗಿಲ್ಲ, ಬೇರೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಕೆಲಸ ಮಾಡ್ಬೇಕಮ್ಮ, ಕೆಲಸ ಮಾಡ್ಲಿ ಅವ್ರು. ಓಕೆನಾ? ಓದುದಕ್ಕಿಂತ ಅವ್ರು ಕೆಲಸ ಮಾಡಿದ್ರೆ, ಅವ್ರ ಕಾರ್ಯಕ್ಷೇತ್ರ ತುಂಬಾ ಚೆನ್ನಾಗಿರ್ತದೆ. ಲೈಫ್ ಅಲ್ಲಿ ಬಹಳ ಫೇವರೇಬಲ್ ಆದ ಒಂದು ಫೀಲ್ಡ್ ಅಂದ್ರೆ ಕಾರ್ಯಕ್ಷೇತ್ರ. ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿರ್ತಾರೆ, ಅವ್ರು ತೊಂದರೆ ಇಲ್ಲ. ಶುಕ್ರದೇಶ ನಡೀತಾ ಉಂಟು. ಶುಕ್ರದೇಶ ಅವ್ರಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡ್ಲಿಕ್ಕೆ ಹೇಳಿ. ಅವರ ಹೆಸರೇನು ಹೇಳಿದಮ್ಮ, ಮತ್ತೆ ರಿಪೀಟ್ ಮಾಡಿ. ವರ್ಷ. ಓಕೆ ಓಕೆ, ಜಸ್ಟ್ ವೇಟ್ ಅಮ್ಮ. ಓಕೆ ಓಕೆ, ಪರವಾಗಿಲ್ಲಮ್ಮ. ಅರೆ, ಬ್ರಿಲಿಯಂಟ್ ಇರ್ತಾರಮ್ಮ ಅವ್ರು. ಅವ್ರಿಗೆ ಏನ್ ಸಮಸ್ಯೆ ಉಂಟು? ನಿಮ್ಮ ನನ್ಗೆ ಆಗುತ್ತೆ, ನಿಮ್ಗೆ ಪ್ರಶ್ನೆನೇ ಇಲ್ಲ ಕೇಳಲಿಕ್ಕೆ ಇದರಲ್ಲಿ. ಇಲ್ಲ ಇಲ್ಲ, ಕೆಲಸನೇ ಮಾಡ್ಲಿಮ್ಮ. ಏನು ಅಲ್ಲ, ಅಲ್ಲಿ ಮಾಡ್ಬೋದು, ನಾನು ಬೇಡ ಅಂತ ಹೇಳಲ್ಲ. ಅದು ಕೂಡ ಒಂದು ಯೋಗಾನೇ. ಬಟ್ ಕಾರ್ಯಕ್ಷೇತ್ರ ನೋಡಿ, ಅದು ಮಾಡಿದ ನಂತರ ಕೂಡ ಕೆಲಸ ಅಂತೂ ಚೆನ್ನಾಗಿರ್ತದೆ ಅವ್ರಿಗೆ. ಏನಂತ, 24 ನಂತರದ ದಿನಗಳು ನೋಡಿ ಬಹಳ ಆಶಾದಾಯಕ. ಒಳ್ಳೆ ಕೆಲಸದಲ್ಲಿ ಹೋಗ್ತಾರೆ, ಆ ಕೆಲಸಕ್ಕೆ ಯಾವಾಗ ಸೇರ್ತಾರೆ ಆ ನಂತರ ಹೋಗಿ ಮದುವೆ ಆಗುತ್ತೆ, ಅದಕ್ಕಿಂತ ಮುಂಚೆ ಮದುವೆ ಆಗಲ್ಲ. ಬಟ್ ಒಂದೇ ಒಂದು ವಿಚಾರ ಅಂದ್ರೆ ಹೆಲ್ತ್ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಉಂಟಮ್ಮ. ಆರೋಗ್ಯ ನೋಡ್ಕೊಳ್ಬೇಕು, ಅವರಿಗೆ ಉಸಿರಾಟದ ಸಮಸ್ಯೆಗಳು ಬರಬಹುದು ಅಂತ ಇಂಡಿಕೇಶನ್ ಉಂಟಮ್ಮ. ಈ ಪಾರ್ಟಲ್ಲಿ ತೊಂದರೆ ಆಗ್ಬೋದು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ. ಅದೊಂದು ಬಿಟ್ಟರೆ ಬಾಕಿ ಏನಿಲ್ಲ. ಅವ್ರಿಗೆ ಏನ್ ಹೇಳ್ಬೇಕಂದ್ರೆ, ಹೊರಗಿನ ವಸ್ತುಗಳನ್ನ ತಿನ್ನುವುದನ್ನ ಅವಾಯ್ಡ್ ಮಾಡಿ ಅಂತ. ರೈಟಾ? ಅಷ್ಟು ಮಾಡಿದಾಗ ಖಂಡಿತ ಫೇವರಬಲ್ ಆಗಿದೆ. ಒಳ್ಳೆ ಜಾತಕ, ಇಮೋಷನ್ಸ್ ಇದೆ ಅವರಲ್ಲಿ, ಎಲ್ಲ ರೀತಿಯಲ್ಲಿ ಕೂಡ ಸಪೋರ್ಟಿವ್ ಅವರು, ತುಂಬಾ ಚೆನ್ನಾಗಿರ್ತಾರೆ. ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಎಸ್. ಓಕೆ, ಬಂದ ಮೇಡಮ್. ಕೆಲವು ಜಾತಕಲ್ಲ ನೋಡಿ, ಅದೆಲ್ಲ ಏನು ಗೊತ್ತಾ ನಿಮಗೆ, ಈ ಜಾತಕ ಕೆಲವೆಲ್ಲ ಒಳ್ಳೇದಾಗೋದು ಕೆಟ್ಟದಾಗ ನಿಮ್ಮ ಹೆಸರಿನ ಮುಖಾಂತರ ಆಯ್ತಾ? ನಿಮ್ಮ ಹೆಸರು ವೇರಿಯೇಷನ್ ತಂದ. ಈಗ ನೋಡಿ, ಮೊದಲೊಂದು ಜಾತಕ ಬಂತು, ಸುದೇಶ್ ಅಂತ ಹೆಸರು ಇತ್ತು. ರೈಟ್ ತಾನೇ? ಅದು ಪ್ರಾಬ್ಲಮೆಟಿಕ್ ಜಾತಕ, ಯಾಕಂದರೆ ಸುದೇಶನ ಹೆಸರು ಸ್ಟಾರ್ಟ್ ಆಗುವುದೇ ರಾಹುವಿನಿಂದ. ತೊ ರಾಹು ಯಾವಾಗಲೂ ಪ್ರಾಬ್ಲಮೆಟಿಕ್ ಕೊಟ್ಟೇ ಕೊಡ್ತಾನೆ ಅದಲ್ವಾ. ಈಗ ಈ ಜಾತಕಕ್ಕೆ ವರ್ಷ ಎನ್ನುವ ಹೆಸರು ಇಟ್ಟಿದ್ದಾರೆ. ವಿ ಅಕ್ಷರ ಸ್ಟಾರ್ಟ್ ಆಗುವುದೇ ಅದು ಚಂದ್ರನಿಂದ. ಭಾಳ ಫೇವರಬಲ್ ಆಗುತ್ತೆ ಅಲ್ವಾ, ಯಾಕಂದರೆ ಚಂದ್ರನ ಪೊಸಿಷನ್ ಚೆನ್ನಾಗಿದೆ, ಚಂದ್ರನ ರಾಶಿ ಚೆನ್ನಾಗಿದೆ. ಖಂಡಿತ ಒಂದು ಒಳ್ಳೆಯ ಒಂದು ಇದರಲ್ಲಿ ಹೋಗುವಂಥ ಯೋಗ ಭಾಗ್ಯ ಅಲ್ವಾ. ಅದಕ್ಕೇನೆ ಹೇಳೋದು, ಒಂದು ಒಂದು ಮಗುವಿಗೆ ಹೆಸರಿಡಬೇಕಾದ್ರೆ ನೋಡಿ, ಎಲ್ಲದರಲ್ಲಿ ಕೂಡ ಒಂದು ಎನರ್ಜಿ ಯಾವ ರೀತಿ ಪಾಸ್ ಆಗುತ್ತೆ ನೋಡಿ, ಅಥವಾ ಅದರಲ್ಲಿ ಅಥವಾ ಇದರಲ್ಲಿ ಹಾಗೆ ಎಲ್ಲದರಲ್ಲಿ ಕೂಡ ಅಲ್ವಾ. ನೀವು ಮನೆಯಲ್ಲಿ ಇಟ್ಟಂತ ವಸ್ತು, ನಿಮ್ಮ ಮನೆ, ನೀವು ಮನೆಯಲ್ಲಿ ಮಾಡಿದ ಕಲರ್ಸ್ ಅಲ್ವಾ, ನಿಮ್ಮ ಮೆಂಟಾಲಿಟಿ, ನಿಮ್ಮ ಹೆಸರು, ನಿಮ್ಮ ಡಿಗ್ನಿ ಎಲ್ಲ ಕೂಡ. ಯಾಕಂದ್ರೆ ನಿಮ್ಮ ಹೆಸರು ಏನಿದೆ ನೋಡಿ, ಅದೇ ನಿಮ್ಮ ಐಡೆಂಟಿಟಿ. ಆನಂತರ ನಿಮ್ಮನ್ನ ಉಚ್ಚ ಸ್ಥಾನಕ್ಕೆ ಕೊಂಡೊಯ್ಯುವಂಥದ್ದು ಹೆಸರು. ಒಂದು ಸರಿ ಉಂಟು, ಆ ಹೆಸರು ನಿಜವಾಗಿ ವೈಬ್ರೇಷನ್ ಕೂಡ ಸರಿ ಉಂಟು, ಅದರ ಮೀನಿಂಗ್ ಕೂಡ ಸರಿ ಉಂಟು ಅಂತಾದಾಗ ಖಂಡಿತವಾಗಿ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆ ಹೆಸರಿಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಏನುಂಟು ನಿಮ್ಮ ಜಾತಕದಲ್ಲಿ, ಬಹಳ ಫೇವರಬಲ್ ಪ್ಲೇಸ್ಮೆಂಟ್ ಅಲ್ಲಿ ಆಗಿರ್ಲೇಬೇಕು ಅದು. ಅಂದ್ರೆ ಮಾತ್ರ ಅದು ರಿಸಲ್ಟ್ ಅನ್ನು ಕೊಡುತ್ತೆ, ಸುಮ್ಮನೆ ಅಂತೂ ಕೊಡಲ್ಲ. ಸುಮ್ಮನೆ ಸುಮ್ಮನೆ ನೀವು ಏನೇನೋ ಹೆಸರು ಇಟ್ಕೊಂಡಾಗ ಅದು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಇದನ್ನೆಲ್ಲ. ಓಕೆನಾ? ಸೊ ಜ್ಯೋತಿಷ ಅಂದ್ರೆ ಹಾಗೇನೆ, ಬಹಳ ರಹಸ್ಯಗಳ ಆಗರ ಅದು. ಎಲ್ಲಿಂದ ಹೇಗೆ ಪ್ರಾಬ್ಲಮ್ ಕ್ರಿಯೇಟ್ ಎಲ್ಲ ತೋರಿಸ್ಕೊಡ್ತದೆ. ಅದು ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ಬೋದು, ಈ ರೀತಿಯಾಗಿ ಆಗುತ್ತೆ, ಈ ರೀತಿಯಾಗಿ ಆಗುತ್ತೆ, ಎಷ್ಟು ವಯಸ್ಸಿನಾಗಿ ಈ ರೀತಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಎಲ್ಲ ಅದು ನಿಮಗೆ ಕಥೆಯನ್ನಂತೂ ಹೇಳುತ್ತೆ. ಬಟ್ ಅದನ್ನು ಯಾವಾಗ ನೀವು ಸರಿ ಮೇಂಟೈನ್ ಮಾಡಲಿಕ್ಕೆ ನೋಡ್ತೀರಾ? ನೋಡಿ, ಲೈಫಲ್ಲಿ ಯಾವ ಅಲ್ಲೋ, ಈಗ ನನ್ನ ಹೆಸರು ತಗೊಳ್ಳಿ, ಕುಮಾರ್ ಅಂತ ಹೆಸರಿತ್ತು ಅಲ್ವಾ ಮುಂಚೆ, 15 ವರ್ಷದ ಮುಂಚೆ. ನಾನು ಕುಮಾರನ್ನ ವಿಜಯರಾಜ್ಗೆ ಚೇಂಜ್ ಮಾಡ್ಕೊಂಡೆ. ನೋಡಿ, ಲೈಫೇ ಚೇಂಜ್ ಆಯ್ತಲ್ವಾ, ಟೋಟಲಿ ಚೇಂಜ್ ಆಯಿತು. ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತಿದ್ದೇನೆ, 11 ವರ್ಷ ಈಗ ಮೀಡಿಯಾದಲ್ಲಿ ಬಂದೆ, 11 ವರ್ಷ ಆಯ್ತು ನನಗೆ, 11 ವರ್ಷದಿಂದ ಮೀಡಿಯಾದಲ್ಲಿ ಇದ್ದೇನೆ ನಾನು. ರೈಟ್ ತಾನೇ? ಅಥವಾ ಇದು ವಿಚಾರ. ಹಾಗಾದರೆ ನೋಡಿ, ಅದು ಯಾವ ರೀತಿ ಪವರ್ಫುಲ್ ಆದ ಒಂದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಹೆಸರು ಇರ್ಬೋದು, ನಿಮ್ಮ ಮನೆಯಲ್ಲಿ ಇಟ್ಟಿರುವಂಥ ವಸ್ತು ಇರ್ಬೋದು, ನಿಮ್ಮ ಮನೆಯೇ ಇರ್ಬೋದು, ಅಥವಾ ನೀವೇ ಇರ್ಬೋದು, ಏನೇ ಇದ್ರು ಕೂಡ ಎಲ್ಲ ಕೂಡ ಎನರ್ಜಿ ಆಟ, ಎಲ್ಲ ಕೂಡ ಶಕ್ತಿ ಆಟ. ಶಕ್ತಿಗಳನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು, ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು, ಇದು ನಮಗೆ ಗೊತ್ತಿದ್ದರೆ ಸಾಕು. ಅದಕ್ಕೋಸ್ಕರ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ, ಆಸ್ಟ್ರಾಲಜಿ ಕಲಿಸುವಂಥದ್ದು. ರೈಟಾ? ನನ್ನ ಜೊತೆಗೆ 135 ಜನ ಈಗಲೂ ಕೂಡ ಝೂಮ್ ಆ್ಯಪನ್ನು ಯೂಸ್ ಮಾಡ್ಕೊಂಡು ಕಲಿತಾ ಇದ್ದಾರೆ. ಪ್ರತಿದಿನ 2 ಗಂಟೆ ಕ್ಲಾಸ್ ಇರ್ತದೆ, 2 ಗಂಟೆಗಳ ಕಾಲ ಅವರು ಕಲಿತೋಗ್ತಾರೆ. ದೇಶ ವಿದೇಶದಿಂದ ನನ್ನ ಜೊತೆ ಎಲ್ಲ ಜೊತೆಗೂಡಿಕೊಂಡು
ಕ್ಲಾಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಳ್ಳೆ ಪ್ರೊಫೆಷನ್ ಜ್ಯೋತಿಷ ಮಾಡುವವರು ಇದ್ದಾರೆ, ಹೊಸದಾಗಿ ಕಲಿಯುವವರು ಇದ್ದಾರೆ, ಎಲ್ಲರೂ ಮಿಕ್ಸಪ್ ಆಗಿದ್ದಾರೆ. ಒಟ್ಟಿಗೆ 135 ಜನ ಇದ್ದಾರೆ, 135 ಮೆಂಬರ್ಸ್ ನನ್ನ ಗ್ರೂಪಲ್ಲಿ ಈಗಿನ ಮಟ್ಟಕ್ಕೆ. ರೈಟ್, ಅದು ನೋಡಿ ಜ್ಯೋತಿಷ ಕಲೀಲಿಕ್ಕೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಉಂಟು ನೋಡಿ. ಅದರಲ್ಲಿ ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ಕಲಿತಾ ಇದ್ದಾರೆ ನಮ್ಮ ಜೊತೆ ಸೇರ್ಕೊಂಡು. ಹಾಗಾಗಿ ನೀವು ಎಣಿಸ್ಕೊಳ್ಳಿ ಜ್ಯೋತಿಷಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಅವರೆಲ್ಲ ಆ ಮಟ್ಟದಲ್ಲಿ ಇದ್ದಾರೆ ಅಂದಾಗ ಜ್ಯೋತಿಷದ ವಿಷಯ ಗೊತ್ತಿರಬೇಕು ಅವರಿಗೆ, ಸುಮ್ಮನಂತೂ ಬಂದಿರಲ್ಲ. ರೈಟ್ ತಾನೆ, ಇದು ವಿಚಾರ ಅಂತ ಹೇಳ್ತಾನೆ. ಸೊ ನಿಮಗೂ ಕೂಡ ಕಲೀಲಿಕ್ಕಿದ್ರೆ ನನ್ನ ನಂಬರ್ ಹೇಗೋ ಅಲ್ಲಿ ಫ್ಲಾಶ್ ಆಗ್ತಾ ಉಂಟು, 7353-61648, ದಯವಿಟ್ಟು ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಒಂದು ನಾಮಿನಲ್ ಫೀಸ್ ಇರುತ್ತೆ, ಫೀಸನ್ನು ಇಟ್ಟು ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಇಷ್ಟೋರ್ಗೇನು 15 ಕ್ಲಾಸ್ ಆಯ್ತು, ಈಗ 15 ಕ್ಲಾಸ್ನ ರೆಕಾರ್ಡಿಂಗನ್ನು ಬೇಕಾದ್ರೆ ಕಳಿಸ್ಕೊಡ್ತೇನೆ. ಅದರ ಜೊತೆಗೆ ನೀವು ಮುಂದಿನ ಕ್ಲಾಸನ್ನು ಎಂಜಾಯ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ 100% ಸಾಧ್ಯತೆ ಉಂಟು. ಓಕೆ, ನನಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಜ್ಯೋತಿಷನ ಫಾಲೋ ಮಾಡಿದಾಗ, ಸರಿಯಾದ ವೇಯಲ್ಲಿ ಫಾಲೋ ಮಾಡಿದಾಗ 100% ನಾನು ಹೇಳ್ತೇನೆ, ಆ ಇಡೀ ಕುಟುಂಬವನ್ನು ಸುಧಾರಿಸ್ಬೋದು ಅವರು. ಇಡೀ ಕುಟುಂಬವನ್ನು ಸುಧಾರಿಸಲಿಕ್ಕೆ ಅವರಿಂದಂತೂ ಸಾಧ್ಯತೆ. ಬಟ್ ಅವ್ರು ಕೇಳಬೇಕಷ್ಟೇ. ಕುಟುಂಬ ಅಂದರೆ ಅದರಲ್ಲಿ ಗಂಡ, ಹೆಂಡತಿ, ಮಕ್ಕಳು, ತಂದೆ ತಾಯಿ ಅಷ್ಟೇ, ಬೇರೇನು ಬೇಕಾಗಿಲ್ಲ. ಅದಕ್ಕಿಂತ ಮುಂದೆ ಹೋಗೋದು ಬೇಡ, ಯಾಕಂದರೆ ಅವ್ರು ಯಾರು ಕೂಡ ನಿಮ್ಮನ್ನು ಕ್ಯಾರೇ ಮಾಡಲ್ಲ, ಮತ್ತು ಅದು ವಿಷಯ ಬೇರೆ. ಓಕೆನಾ? ಬಟ್ ಅಷ್ಟು ಜನರನ್ನಂತೂ ನೀವು ಖಂಡಿತ ಒಂದು ವೇಯಲ್ಲಿ, ಒಂದು ರೈಟ್ ವೇಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ. ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಮಾತಾಡಲಿಕ್ಕೆ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಮುಂದೆ, ಬಟ್ ಈಗ ಸಮಯ ಮೀರ್ತಾ ಇರೋದು, ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಏನಾದರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಾಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ಜ್ಯೋತಿಷ್ಯಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ. ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ರೂಮ್ ನಂಬರ್ 107, ಫಸ್ಟ್ ಫ್ಲೋರ್, ಎಸ್ ಮಥುರಾ, ಬಿಇಎಂ ಹೈಸ್ಕೂಲ್ ರೋಡ್, ಲೋವರ್ ಕಾಲ್ ಸ್ಟ್ರೀಟ್, ಮಂಗಳೂರು. ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ಆರಾಧ್ಯ ಕಟಪಾಡಿ. ಮೊಬೈಲ್ 7353-61648.